ಸರ್ವಾರ್ಥಕಾರ್ಯ ಸಿದ್ಧ್ಯರ್ಥಂ ನಿತ್ಯ ಸತ್ಯಂ ಅದಾತ್ಮಜಂ ವರಾಭಯ ಪ್ರದಾಂ ದೇವಿ ಕಾತ್ಯಾಯಿನಿ ಸದಾ ಭಜೆ ಸದಾ ಭಜೆ ಆಗ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟಿಯಾ? ಹೇಗೋದ ತಿನ್ಗೆ ಕುಂಕುಮ ಈ ಬುತ್ತಿ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಒಳ್ಳೆ ಕಿಲಾಡಿ ಅಜ್ಜಿ ನೀನು. ಆ ಪೂಜಾರಪ್ಪ ಈ ಸೊಪ್ಪು ಕೊಟ್ಟ ಕಾಲ್ಕೊಂಡು ಹರಿದು ಮೆತ್ತಗ್ ಬೇಕಂತ ಹೇಳಿದಂತಲ್ಲ. ಹ್ಮ್ ಹೇಳಿದ್ದೆ, ಇನ್ನೇನು ಹೇಳ್ದ ಪೂಜಾರಪ್ಪ? ಕಾರ್ತಿಕ್ ಸೋಮವಾರ ಅಲ್ವಾ, ಅವನು 5 ಗಂಟೆಗೆ ಎದ್ದು ನೀರಲ್ಲಿ ಮುಳುಗಿ ಶಿವನ್ ಎಬ್ಸಿ ಅವನಿಗೂ ಸ್ನಾನ ಮಾಡಿಸಿದೀನಿ ಅಂದ್ರು. ಅಬ್ಬಬ್ಬಬ್ಬ, ಎಲ್ಲಿ ಹೋಗುತ್ತೆ ವರ್ಷೆ, ಎಲ್ಲ ಅಪ್ಪನ ಹಾಗೆ ಮಾತು. ಏನಜ್ಜಿ ಯಾವಾಗ್ಲೂ ನನ್ನ ಅಪ್ಪನಾಗಿ ಅಪ್ಪನಾಗಿ ಅಂತ ಹೇಳ್ತಿರ್ತೀಯಲ್ಲ,
ಹೇಗಿದ್ದ ನಮ್ಮಪ್ಪ? ನಿನ್ನ ಹಾಗೆ ಕಣ, ಕಣ್ಣು ಮೂಗು ಬಾಯಿ ಎಲ್ಲ ಹೀಗೆ. ನಿಂತ್ರೆ ದೊಡ್ಡ ಆಳು, ಅವನ್ ಕಂಡ್ರೆ ಹಳ್ಳಿಗೆ ಹಳ್ಳಿನೇ ಹೆದರ್ತಿತ್ತು. ಅಂಥ ಸರ್ದಾರ ಕಣ ನನ್ನ ಮಗ. ಅಪ್ಪ ಯಾಕೆ ಇಷ್ಟು ಬೇಗ ನಮ್ಮೆಲ್ಲ ಬಿದ್ಬಿಟ್ಟುಟೋದ? ಗ್ರಹಚಾರ ಕಂದ, ಗ್ರಹಚಾರ. ಕಾಡ್ಗೋಗ್ ತಿನ್ನಮ್ಮ ಅಂತ ಕೊಡ್ಲಿ ತಗೊಂಡು ಹೋದ, ತುಡುಗಾಡ್ಗೆ ಹೊರಟೋದ. ಅದೇ ಕೊರಗ್ ಮೇಲೆ ನಿಮ್ಮಮ್ಮ ನಿನ್ನ ನನ್ನ ಮಡ್ಲಿಗೆ ಹಾಕಿ ಕಣ್ಣು ಮುಚ್ಕೊಂಡ್ಬಿಟ್ಲು. ಆಗ ನೀನ್ ಒಂದ್ ತಿಂಗಳು ಮಗು, ಗಂಧದ ಕಟ್ಟಿಗೆ ಹಾಗೆ ಜೀವನೇ ತೇದು ತೇದು ನಿನ್ ಬೆಳೆಸ್ತೀನಿ. ನನ್ ಕಥೆ ಇದ್ದೇ ಇದೆ, ತಗೊಳಪ್ಪ ಹಾಲು ಕುಡಿ. ನಾ ಕುಡಿಯಲ್ಲ. ಯಾಕಪ್ಪ ನೀ ಈ ತರ ಅಳ್ತಾ ಕೊಟ್ರೆ ನಾ ಹೇಗ್ ಕುಡಿಲಿ? ಇಲ್ಲ, ನಗ್ನಗ್ತಾನೆ ಇರ್ತೀನಿ, ಕುಡಿಯಪ್ಪ. ನೀ ಯಾವಾಗ್ಲೂ ನಗ್ನಗ್ತಾದ್ರೆ ಚಂದ ಅಜ್ಜಿ. ಇಷ್ಟೊಂದ ರಟ್ಟೆ ಮುರಿದು ಕೆಲಸ ಮಾಡೋ ಹುಡುಗ ಗಟ್ಟುಮುಟ್ಟಾಗಿರ್ಬೇಡ. ಕುಡಿಯಪ್ಪ ಕುಡಿ. ಸರಿ. ಅಜ್ಜಿ ನಾ ಕೆಲ್ಸ ಕೊಡ್ಬರ್ತೀನಿ. ಏ ಮುದುಕೆ, ಏನಪ್ಪ ಹುಡುಗ? ನಿನ್ನ ಹತ್ರ ಸೌದೆ ಸಿಳ್ತೀನಿ ಅಂತ ಕೊಡ್ಲಿ ತಗೊಂಡ್ ಸರ್ಕಸ್ ಮಾಡಿ ಕಾಲ್ ಮೇಲೆ ತಗೋಬೇಡ. ಸೌದೆ ಸಿಳಿ ಅಟ್ಟದ ಮೇಲೆ ಇಟ್ಟಿದ್ದೀನಿ. ನಾ ಬರ್ಲ? ಕೆಂಪಕ್ಕ, 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 ನಿಂಗೆ ಕಾಗದ ಬಂದ. ನಮಸ್ಕಾರ ಅಣ್ಣ. ನಂಗೇನು ಬಂದಿಲ್ವಾ? ನಿಂಗ್ ಬಂದಿದ್ದೆ ನಾನು ಕೊಡೋದಿಲ್ವಾ ನಾವ? ಮುದ್ದಣ್ಣ ಕಾಗದ ಬಂದಿದ್ಯಾ? ಮರಿಯಪ್ಪ ನಿನ್ ಕಾಗದ ಬಂದ್ರೆ ನಾನು ಕೊಡಲ್ವಾ? ಅದ್ಯಾಕೆ ಹಿಂಗಾಡ್ತಿ? ಹೊಸ್ಪದಪ್ಪ ನಂಗೇನು ಇಲ್ವಾ? ಐತಲ್ಲ ಕೊಡ್ಬೇಕ. ಏನ ಮನೆಯ ಆಡ್ರು? ನಿನ್ ಮೂತಿ ಮನೆಯಾಡ್ರು ಮೇಲೆ ಯಾರು ಮಾಡ್ತಾರೆ ಅಣ್ಣ? ಗೌಡ್ರೆ, ಗೌಡ್ರೆ, ಗೌಡ್ರೆ ಬಂದ. ಪೋಸ್ಟ್ ಬಹಳ ದಿಮಾಕು. ಸೀಟ್ ಮೇಲೆ ಕುತ್ಕೊಂಡೆ ಬೆಲ್ ಹೊಡಿತೀಯಾ? ಕೆಳಗಿಲ್ ಬಂದ್ ಕಾಗದ ಕೊಟ್ರೆ ಕೈ ಸೌದಾಗುತ್ತಾ ನಿಂಗೆ? ಗೌರ್ಮೆಂಟ್ ಉದ್ಯೋಗದಲ್ಲಿ ಇರುವಾಗ್ಲೇ ಇಷ್ಟು ಜೋರ್ ಮಾಡ್ತಾನಲ್ಲ, ಈ ದೊಡ್ಡ ಮನ್ಸ ಕೈ ಕೆಳಗಡೆ ಏನಾರು ಇದ್ದಿದ್ರೆ ಈ ಮರಿಗೌಡ ದೊಡ್ಡಗೌಡ ಇಬ್ರು ಸೇರ ನೋಡ್ದು ಮುಟ್ಬಿಡ್ತಿದ್ರು. ಅಪ್ಪ, ಅಪ್ಪ ಕಾಗದ ಬಂದಿದೆ. ಯಾರ್ದ ಕಾಗದ? ತೀರ್ಥಳ್ಳಿಂದ ಬಂದಿದೆ. ಇಂಗ್ಲಿಷ್ ನಾಗೈತೆ, ನೀನೆ ಓದಾಳು. ಅಪ್ಪ ಇವತ್ ಸಾಯಂಕಾಲ 4 ಗಂಟೆ ಬಸ್ಗೆ ಗೌರಿ ಬರ್ತಿದ್ದಾಳೆ. ಪಾರು ಪಾರು ಪಾರ್ವತಿ ಬಾರ ಇಲ್ಲಿ. ಏನು ಅಂದ್ರೆ? ಇವತ್ ಸಂಜೆ 4 ಗಂಟೆಗೆ ನಿನ್ ಮಗಳು ಗೌರಿ ಬರ್ತಾವಳೆ. ಸದ್ಯ ಜಾತ್ರೆಗೆ ಮೊದ್ಲೇ ಬರ್ತಾವಳಲ್ಲ. ಸೋಮು ನೀನೆ ಗಾಡಿ ಕಟ್ಕೊಂಡು ಹೋಗಿ ಕರ್ಕೊಂಡ್ ಬಂದ್ಬಿಡಪ್ಪ. ಗಾಡಿ ಗಿಡಿ ಹತ್ತದಿಲ್ಲ, ಬೇಕಾದ್ರೆ ಸೈಕಲ್ ಮೋಟರ್ ಕರ್ಕೊಂಡ್ ಬರ್ತೀನಿ ಅಷ್ಟೇ. ಟ್ರೆನ್ ತಲೆ ಮೇಲೆ ಇಟ್ಕೊಂಡ್ ಬರ್ತೀಯಾ? ಇದಾನಲ್ಲ ಗುಲಾಮ ಶಿವ, ಅವನ್ನೇ ಕಳ್ಸು. ಶಿವ ಏನವ? ಇವತ್ ನಾಲ್ಕು ಗಂಟೆ ಬಸ್ಗೆ ಗೌರಿ ಬರ್ತಿದ್ದಾಳೆ. ಗೌರವ ಬರ್ತಿದ್ದಾಳ? ಹೌದು ಕಣ. ನೀನೆ ಗಾಡಿ ಕಟ್ಕೊಂಡು ಹೋಗಿ ಕರ್ಕೊಂಡ್ ಬಂದ್ಬಿಡು. ಸರಿ ಕಣ. ಗೊತ್ತಾ ನಮ್ ಗೌರಮ್ಮ? ಗೌರಪ್ಪ ಬಸ್ಸಪ್ಪ, ಬಸ್ಸಪ್ಪ ಗೌರಮ್ಮ ಬರ್ತಾರ. ಗೌರಮ್ಮ, 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 ಗೌರಮ್ಮ ಎಲ್ಲಿದ್ಯಮ್ಮ? ಗೌರಮ್ಮ, ಏ ಗೌರಮ್ಮ, 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 ಏ ಶಿವ. ಓ ಗೌರಮ್ಮ ಅಲ್ಲಿದ್ಯಾ? ಬಾ 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 ಬಾ. ಏ ಬಡ್ಗೆ ಬಡ ಹೋಗ, ನಾವು ಹೋಗ. ಯಾಕೆ ಶಿವ ಹಾಗೆ ನೋಡ್ತಾ ಇದೀಯಾ? ಏನಿಲ್ಲ, ಇದೇನು ಇಷ್ಟುತ ಬೆಳೆದ್ಬಿಡುದಿಲ್ಲ ಅಂತ. ನೀನು ಅಷ್ಟೇ ಪೈಲ್ವಂತರಾಗೋಬಿಟ್ಟಿದ್ಯಾ? ಎಷ್ಟೇ ಆದ್ರೂ ಶಿವನಗೌಡ ಶಿಷ್ಯ ಅಲ್ವಾ? ಹೋಗೋಣ. Thank you.
ಈಗಲ್ಲಿ ಮುಚ್ಚಿನ ಚಟ್ಟಿ ಅವನು ಜಮೀನ್ ಮಾರ್ಬಿಟ್ಟು ಮಗ ನೋಡ್ಕೊಂಡು ಬೆಂಗಳೂರು ಹೋಗಿದ್ದಾನೆ. ಈಗ ಜಮೀನು ಬೊಂಬಾಯಿ ಸೈಡ್ ಸೇರಿದ್ದು. ಬೊಂಬಾಯಿನಲ್ಲಿ ಅವನಲ್ಲಿ ವ್ಯವಸಾಯ ಮಾಡ್ತಾನೆ, ಅದೇ ಕೂಡ್ರ ಪ್ಯಾಕಿ ಮಾಡ್ತಾನಂತೆ. ನಮ್ಮ ಹಳ್ಳಿ ಅಟ್ಮಾಸ್ಫಿಯರ್ನ ಎಲ್ಲರೂ ಹಾಳು ಮಾಡ್ತಾ ಇದ್ದಾರೆ. ಎಲ್ಲಿಯರ ಅಟ್ಮಾಸ್ಫಿಯರ್? ಅಟ್ಮಾಸ್ಫಿಯರ್ ಅಟ್ಮಾಸ್ಫಿಯರ್ ತುಂಬಕೊಂಡೈತೆ ಹಾಲು ಸಕ್ಕರೆ ತುಪ್ಪ, ಒಳ್ಳೆ ಗುಂಕಲ್ ತುಂಬಕೊಂಡೈತೆ ನನ್ ಪುಟ್ಟಂಗಿ ರೂಪ. ಮೆತ್ತಿಗೆ ಅಮ್ಮ ಅಮ್ಮ ನೋಡಿ, ಅಯ್ಯೋ ಏನಿದು, ಚಿಕ್ಕ ಮಗು ತರ ಆಡ್ತಾ ಇದೀಯಾ? ನಾನು ಎಷ್ಟೇ ದೊಡ್ಡವಳಾದ್ರು ನಿನಗ್ ನಾ ಮಗು ತಾನೆ? ಹಂಗಂತ ನಿನ್ನ ಎತ್ಕೊಂಡ್ ತಿರ್ಗಕ್ಕಾಗ್ತದ? ಎತ್ಕೊಂಡ್ ತಿರುಗಿದ್ರೆ ಏನಪ್ಪ ತಪ್ಪು? ನಾನ್ ಯಾಕೆ ಎತ್ಕೊಂಡ್ ತಿರುಗ್ಬೇಕು? ಗಂಡ್ ನೋಡಿ ಮದುವೆ ಮಾಡೋದ್ರಾಯ್ತು, ಬಂದವನು ಎತ್ಕೊಂಡ್ ತಿರುಗ್ತಾನೆ. ಹೋಗಮ್ಮ, ಮದುವೆಗಿದ್ರೆ ಅಂದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಮೀನಾಕ್ಷಿ ಅಂಗಳವ ಅತ್ತೆಗೆ ಜ್ವರ ಇದ್ದಿದ್ರೆ ನೀನ್ ನೋಡಕ್ ಬರ್ಬೇಕು ಅಂತಿದ್ಲು. ಪರೀಕ್ಷೆಲಿ ಹೇಗ್ ಮಾಡಿದ್ಯಮ್ಮ? ಫಸ್ಟ್ ಕ್ಲಾಸ್ ಆಗಿ ಮಾಡಿದೀನಿ. ನಮ್ ಭಾವನೆ ಮೇಸು ಅಂದ್ಮ್ಯಾಗೆ ರ್ಯಾಂಕ್ ತಗೊಂಡ್ರು ಆಶ್ಚರ್ಯ ಇಲ್ಲ. ಅಮ್ಮ ರಜನಿಯಲ್ಲಿ ಹಿತ್ಲ ಕಡೆ ಇರ್ಬೇಕು. ರಜನಿ ರಜನಿ ಹೆದ್ರಿಕೊಂಡ್ಬಿಟ್ಟಿಯಾ ಗೌರವನ? ಹೋಗ್ ಗೌರವ, ಎಷ್ಟು ಹೆದ್ರಿಕೊಂಡ್ಬಿಟ್ಟೆ ಗೊತ್ತಾ? ಎವಿ ಎವಿ ಎಷ್ಟುದ್ದ ಬೆಳೆದ್ಬಿಟ್ಟಿದ್ಯಾ? ಹೌದು, ನಾನೇನು ಉದ್ದಾಗಿದ್ದೀನಿ, ನೀನು ಒಳ್ಳೆ ಹೀಗಾಗಿದೆಯಲ್ಲ. ಹೋಗ್ ಗೌರವ, ತಮಾಷೆ ಮಾಡ್ಬೇಡ. ರತ್ನಿ, ನಾನು ಈ ಸತಿ ತೀರ್ಥಳ್ಳಿಗೆ ಹೋಗಂಗ್ ನನ್ ಜೊತೆ ಬರ್ತೀಯಾ? ಇವ್ ನಿಮ್ಮ ಅಪ್ಪ ಅವ್ರು ಬಿಡ್ಬೇಕಲ್ಲ. ನಾನ್ ಹೇಳ್ತೀನಿ, ನನ್ನ ಓದ್ ಮುಗಿಯೋರ್ಗೂ ರತ್ನಿ ನನ್ ಜೊತೆಲೆ ಇರ್ತಾಳೆ ಅಂತ. ಊಟ ಮಾಡೋಣ. ಆಹ, ನಂಗೆ ಒಂದು ಕೆಲಸ ಇದೆ, ನೀವು ಹೋಗಿ ನಾನು ಆಮೇಲೆ ಬರ್ತೀನಿ. ಹಾ ಸರಿ. ನಾನು ನೋಡ್ಲಿಲ್ಲ. ಏ ಬೇಡ, ಹೋಗ್ ಬಂದ್ರೆ ಅಲ್ಲಿ ನೋಡ್ರೆ. ಕಣ ಶಿವನೇ, ಇವತ್ತು ಇಕ್ಕೊಂಬಿಟ್ಟ ನೋಡು. ಬರ್ತೀಯ ಅಥವಾ ನಾವೇ ದುಮುಕ್ಬೇಕಾ? ಆ ಹುಡ್ಗನ್ ಯಾಕೆ ಹಂಗ್ ಗೋಳಿ ಕೊತ್ತೀರಾ? ನಮ್ಮನ್ ಮದ್ವೆ ಆಗ್ತೀನಿ ಅಂತ ಹೇಳಿ ಗೋಳಿ ಕೊಡ್ದಂಗ್ ಬಿಟ್ಬಿಡ್ತೀವಿ. ಅವ್ನೇನ್ ಗಂಡ ದ್ರೋಪತಿ ಅಂತ ತಿಳ್ಕೊಂಡ್ರ ನಿಮ್ಮ ಐದ್ ಜನಕ್ಕ ತಾಳಿ ಕಟ್ಟಕ್ಕೆ? ಐದ್ ಜನನು ಅಲ್ಲ ಅಜ್ಜಿ, ನಮ್ಮ ಐದ್ ಜನದಲ್ಲಿ ಯಾರ್ನ ಆರು ಒಬ್ಬರನ್ನ ಮದ್ವೆ ಆಗ್ಲಿ ಅಲ್ವೇನ್ರಿ? ಹೌದು. ಏನಪ್ಪ ಶಿವು ಏನಂತೀಯ? ಅಯ್ಯಯ್ಯೋ, ಇಂತ ಗಾಯನ ಮದ್ವೆ ಮಾಡ್ಕೊಂಡ್ರೆ ನನ್ ತನ ಸಂತ ಮಾಡ್ಬಿಡ್ತಾರ ಅಷ್ಟೇ. ಆಯ್ತಾ, ನಿಮ್ ಐದ್ ಜನರ ಮಕ್ಕಕ್ಕ ಮಂಗಳಾರತಿ. ಇಲ್ಲಿ ಮುಳುಗ್ದನ್ ಮೇಲ್ ಬರ್ಲೇ ಇಲ್ಲ, ಕಾಣ್ತಾನೆ ಇಲ್ಲ. ಹಳ್ಳಿಗೆಲ್ಲ ಇವನೇ ಚಂದ,
ಅಷ್ಟೇ ಒಳಗಿರೋದ್ರೆ ಚೆನ್ನೋಗುತ್ತೆ. ಒಬ್ಬಿಟ್ಟು ಅಮ್ಮ ಒಬ್ಬಟ್ಟು ನಿಂಗೆ ಇಷ್ಟ ಅನ್ಬಿಟ್ಟು ಅತ್ತೆ ಜೋರ್ದಲ್ಲಿ ಕೂಡ ಇದ್ ಮಾಡಿ ಕಳ್ಸಿದಾಳೆ. ಮೀನಾಕ್ಷಿ ಕಳಿಸಾಕುದ್ರೆ ಸಾಕು, ತಿಂಡಿಗೆ ಒಂದ್ ರುಚಿ ಬಂದ್ಬಿಡುತ್ತೆ. ಅವನು ಹಾಗೆ ಹೇಳ್ತಾರೆ. ಯಾರಿಗೆ? ಶಿವನ್ಗಮ್ಮ. ಶಿವ. ಏನ್ ಗೌರಮ್ಮ? ಒಬ್ಬಿಟ್ಟು. ಒಬ್ಬಿಟ್ಟ ಯಾಕೆ? ತಿನ್ನಕ್ಕೆ. ತಿನ್ನಕ್ಕ? ಸರಿ ಆಮೇಲೆ ತಿಂತೀನಿ. ಇಡ್ಲೇ ತಿನ್ನು. ಪರವಾಗಿಲ್ಲ ಪರವಾಗಿಲ್ಲ, ಆಮೇಲೆ ತಿಂತೀನಿ. ಯಾಕೆ ಸಂಕೋಚನ?
ಇಲ್ಲ, ನಮ್ಮ ಅಜ್ಜಿಗೆ ಒಬ್ಬಿಟ್ಟು ಅಂದ್ರೆ ತುಂಬಾ ಇಷ್ಟ. ಮನೆಗೆ ಹೋಗಿ ನಾನು ನಮ್ಮ ಅಜ್ಜಿ ಇಬ್ರು ತಿಂತೀನಿ. ಅಷ್ಟೇ ತಾನೆ, ನಿಮ್ಮ ಅಜ್ಜಿಗೆ ಬೇರೆ ಕೊಡ್ತೀನಿ, ಇದನ್ನ ನೀನೆ ತಿನ್ನು. ಹೌದಾ? ಹಂಗನೇ ತಿಂತೀನಿ. ಯಾರ್ ಕೊಟ್ರ ಒಬ್ಬಿಟ್ನ? ಗೌರಮ್ಮಕ್ಕನ ಅಜ್ಜಿ. ಅದೇನು ಅಜ್ಜಿ, ನಂಗ್ ಕೊಟ್ಟ ಒಬ್ಬಿಟ್ನ ನಿಂಗ್ ತುಂಬಾ ಇಷ್ಟ ಅಂತೇಳಿ ನಾನ್ ತಿಂದೆ ತರ್ತಿದ್ದೆ. ಅದಕ್ಕೆ ಗೌರಮ್ಮ ಬಂದು ಈ ಒಬ್ಬಿಟ್ನ ನೀನೇ ತಿನ್ನು, ನಿಮ್ ಅಜ್ಜಿಗೆ ಬೇರೆ ಒಬ್ಬಿಟ್ ಕೊಡ್ತೀನಿ ಅಂತ ಹೇಳಿ ನಾನ್ ತಿನ್ನೋರ್ಗೂ ಅಲ್ಲೇ ನಿಂತಿದ್ಲು. ಆಮೇಲೆ ಇದು ನಿಮ್ ಕಳಿಸ್ರು. ಗೌರವ್ವ, ಅವ್ರ ಅಮ್ಮ ಪಾರವನ ಹಾಗೆ ಕಣ. ನಿಜ ಅಜ್ಜಿ, ಗೌರಮ್ಮನ ಮನಸ್ಸು ಅಪರಂಜಿ. ಶಿವ ಬಸ್ಕಿ ಹೊಡೆದ ಸಾಕು ಕುಸ್ತಿ ಮಾಡ್ಬಾರ. ಶಿವ ಬಸ್ಕಿ ಹೊಡೆದ ಸಾಕು ಕುಸ್ತಿ ಮಾಡ. ಏ ರಂಜ, ಶಿವನ ಮೇಲೆ ಕುತ್ತಾಡ. ಕುತ್ತಾಡ. ಹೊಡಿಯೋ ಟೋಬಿ ಶಾಟು. ಕೈ ಬಿಟ್ಟು ಕಾಲಿಡ್ದಳಿ ಕಾಲಿಡ್ದಳಿಯೋ. ನೀನೇನೋ ಮಾಡ್ತಿದ್ಯಾ? ನೋಡ್ತಾ ಇದ್ದ ಗುರುಗಳೇ, ನೋಡ್ತಾ ಇದ್ಯಾ? ಸಾಕಪ್ಪ, ನೂರ್ ಬಸ್ಕಿ ಹೊಡ್ತೀವಿ ಕೈನಲ್ಲಿ. ನೂರ್ ಆಗೋದಿಲ್ಲ ಗುರುಗಳೇ, ಸೊಂಟ ಬರ್ಬರ್ತೀವಿ. ನಿನ್ನ ವಯಸ್ಸಲ್ಲಿ ನಾನು ಹೇಗಿದ್ದೆ ಗೊತ್ತೇ? ಹೇಗಿದ್ರಿ? ಹೊತ್ತಿಗೆ ಎರಡೆರಡು ಸೇರಿ ಅಕ್ಕಿಯನ್ನ ಊಟ ಮಾಡ್ತಿದ್ದೆ. ಮುದ್ದೆ ಹತ್ತತ್ತು ಮುದ್ದೆ ತಿಂತಿದ್ದೆ. ದೇವಸ್ಥಾನದ ಬಸವ ಇದೆಯಲ್ಲ, ಅದೇ ನಂದಿ ಗುಳಿ. ಅದ್ರ ಮದನ ಅದು ಮೂರು ಸಲ ಅಡಗಿಸಿದ್ದೀನಿ, ಆದ್ರೂ ನನ್ನ ಮೇಲೆ ಸೇರಿಬಿಟ್ಟಿಲ್ಲ. ಯಾಕೆ ಗುರುಗಳೇ? ಯಾಕೆ ಅಂದ್ರೆ ನನ್ನ ಹೆಜ್ಜೆ ಸದ್ದು ಕೇಳಿದ್ರೆ ಸಾಕು, ಎಲ್ಲಿ ಕೊಂಬು ಮುರಿದು ಬಿಸಾಡ್ಬಿಡ್ತೀನೋ ಅಂತ ನಾಯಿ ಮರಿ ಮುದುರ್ಕೊಂಡು ಹೋದಂಗ ಹೋಯ್ತದೆ. ಗಂಡಸು ಅಂದ್ರೆ ಹೆಂಗಿರ್ಬೇಕು? ಏನ್ ಮಾಡ್ತಾ ಇದ್ದೀರಾ? ಎಲ್ಲರೂ ಸಾಧನೆ ಮಾಡಿ, ನಾನಿನ್ ಬರ್ತೀನಿ. ನಾವು ಬರುತ್ತೇವೆ. ಒಂದು ಹನ್ನೊಂದು ಮೂವತ್ಮೂರು ಎಪ್ಪತ್ತೆಂಟು ನೂರ. ಕಬ್ಬಿಣದ ಮೈ ಆಗೋಷ್ಟೊತ್ತಿಗೆ ಸರೋಯ್ತು. ಇಲ್ದಿದ್ರೆ ಬೆನ್ನಕ್ಕೆ ತಿವಿದಿರೋ ಕೊಂಬು ಹೊಟ್ಟೆಗೆ ಬಂದ್ಬಿಡ್ತಿತ್ತು. ಸಿದ್ದವ್ವ, ಹಾವಿಗೆ ಮತ್ಸರ ಆಯ್ತು ಅನ್ಕೊಂಡಿದ್ದೆ, ನಮ್ಮೂರ್ನಾಗೆ ದನಗಳಿಗೂ ಮತ್ಸರ ಆಯ್ತು ಅನ್ನೋದು ಈ ದಿನವೇ ನನಗೆ ಗೊತ್ತಾಗಿದ್ದು. ಯಾಕೆ ಅಂದ್ರೆ ಹಿಂದೆ ಹದಿಮೂರು ಸಲ ಆದ್ರೂ ಮಾತಾಡಿಸಿದ್ದೆ, ಇವತ್ತು ನನ್ನ ಮೇಲೆ ಸೇರ್ ತೀರಿಸ್ಕೊಳ್ತು ಬಡ್ಡಿ ಮಗಂದು. ದನಕ್ಕೆ ಸೇಡಲ್ ಬಂತು ಶಿವನಂಜು. ನೀನ್ ಕೆಂಪು ಶಾಲ್ ಹೊದ್ಕೊಂಡಿದ್ದೆ ನೋಡು, ಆ ಬಣ್ಣ ನೋಡಿ ನಿನ್ ಮೇಲೆ ಬಿತ್ತು. ಅಲ್ಲ ಕಣ್ಸಿದ್ದವ, ಆ ಗೂಳಿ ಹಿಂದೆ ಬರೋದ್ ಬದ್ಲು ನನ್ನ ಮುಂದೆ ಬರ್ಬೇಕಾಗಿತ್ತು. ಎರಡು ಕೊಂಬು ಮುರಿದು ಹೊಳೆಗ್ ಬಿಸಾಡ್ಬಿಡ್ತಿದ್ದೆ ಬಡ್ಡಿ ಮಗಂದನ್ನ. ಬೇಕಾದ್ರೆ ಸಾಲದ್ಕೊಂಡು ಹೋಗಿ ಮುಂದ್ಗಡೆಯಿಂದ ಬಂದ್ರು ಬಂದಿತ್ತು. ಲೇ ಶಿವ, 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 ಲೇ ಶಿವ. ಏನ್ ಸುಮಣ್ಣ? ಗುಲಾಮ್ ನನ್ ಮಗನೇ, ಮೋಟರ್ ಸೈಕಲ್ ಓಡಿಸೋ ಅಂತ ಇಲ್ಲೇನ ಮಾಡ್ತಾ ಇದೀಯಾ? ಇಲ್ಲಿ ಸ್ವಲ್ಪ ಕೆಲಸ ಆಯ್ತು, ಮಾಡ್ತಾ ಇದ್ದೆ. ಮೋಟರ್ ಸೈಕಲ್ ಓಡಿಸೋದು ಒಂದ್ ಕೆಲ್ಸಾನೇ? ದಿನ ಓಡಿಸ್ತಿರ್ಲಿಲ್ವಾ? ಇವತ್ ಸ್ವಲ್ಪ ಬಿಡುದಿರ್ಲಿಲ್ಲ ಅಷ್ಟೇ. ದಿನ ಕತ್ತರ್ಸಲ್ವಾ ಕವಳನ? ನನಗಿರೋದು ಎರಡೇ ಕೈ, ಒಂದ್ಸಲಕ್ ಒಂದ್ ಕೆಲಸ ಮಾಡ್ತೀನಿ.
ಎರಡು ಮೂರು ಕೆಲಸ ಅಂದ್ರೆ ಆಗಲ್ಲ. ರಾಸ್ಕಲ್, ನನಗೆ ಏನು ಉತ್ತರ ಕೊಡ್ತೀಯನೋ? ಇರೋದನ್ನ ಹೇಳಿದ್ರೆ ಹೀಗೆ ಕೋಪ ಮಾಡ್ಕೋತೀರ? ಬಡವ, ಮಾತಿ ಮಾತಾಡ್ತೀಯ. ಅಣ್ಣ, ಇನ್ನೂ ನಿನ್ ಬುದ್ಧಿ ಬದಲಾಯಿಸಿಲ್ವಾ? ನಾನು ಹೇಗೆ ಬದಲಾಯಿಸ್ಕೋಬೇಕು? ಮರ್ಯಾದೆ ಉಳಿಸ್ಕೊಳಕ್ಕೆ. ಅವನೇನ್ ಚಿಕ್ಕ ಹುಡುಗ ಅಲ್ಲ, ನಿನ್ ಹಾಗೆ ವಯಸ್ಸಾಗಿದೆ. ಅಕಸ್ಮಾತ್ ರೇಗಿ ಎದ್ರು ಬಿದ್ರೆ ನಿನ್ ಗೌರವ ಏನಾಗತ್ತೆ? ಯೋಚನೆ ಮಾಡು. ಶಿವ, ನೀನೇನು ತಿಳ್ಕೊಬೇಡ. ಅವನೇನ್ ಚಿಕ್ಕ ಹುಡುಗ ಅಲ್ಲ, ನಿನ್ ಹಾಗೆ ವಯಸ್ಸಾಗಿದೆ. ಅಕಸ್ಮಾತ್ ರೇಗಿ ಎದ್ರು ಬಿದ್ರೆ ನಿನ್ ಗೌರವ ಏನಾಗತ್ತೆ? ಯೋಚನೆ ಮಾಡು. ಯಾಕೋ ಶಿವು, ಇನ್ನೂ ನಿದ್ದೆ ಮಾಡ್ಲಿಲ್ವಾ? ನಿದ್ದೆನೆ ಬರ್ತಿಲ್ಲ ಅಜ್ಜಿ. ಅಜ್ಜಿ, ಇವತ್ತು ಏನಾಯ್ತು ಗೊತ್ತಾ? ಏನಾಯ್ತು? ಸೋಮೇಗೌಡರು ಮೋಟರ್ ಸೈಕಲ್ ಆಗಿ ತೊಳಿಲಿಲ್ಲ ಅಂತ ಕೈ ಎತ್ತಿದ್ರು. ಅದು ಎಲ್ಲಿದ್ರು ಏನು? ಮಿಂಚಿನಾಗ ಬಂದ್ ಗೌರಮ್ಮ ಅವನ್ ಕೈ ಹಿಡಿದು. ಇನ್ನು ನಿನ್ ಕಂತ್ರಿ ಬುದ್ಧಿ ಬಿಡ್ಲಿಲ್ವಾ? ಶಿವಾನೋ ಗಂಡ್ಸು, ಅವನು ತಿರುಗ್ ಬಿದ್ರೆ ನಿನ್ ಮಾನ ಏನಾಗುತ್ತೆ ಅಂದ್ರು. ಅಷ್ಟೇ, ಸೋಮೇಗೌಡ ನರಂ. ಎಷ್ಟೇ ಆದ್ರೂ ಓದ್ದುಡುಗಿ ಜಾಣೆ. ನಿಜವಾಗ್ಲೂ ಹೇಳ್ತೇನೆ ಅಜ್ಜಿ, ಗೌರಮ್ಮನ ಮನಸ್ಸು ಅಪರಂಜಿ. ಮಲ್ಕು. ಪರವಾ, ನಮ್ ಶಿವು ಇದ್ರಲ್ಲಿ ಅರ್ಜುನನ್ ಪಾರ್ಟ್ ಮಾಡ್ತಾನೆ. ಇದ್ರಲ್ಲಿ ಸುಭದ್ರಾನು ಬರ್ತಾಳ. ಅಭಿಮನ್ಯು ಕಾಳಗದಲ್ಲಿ ಸುಭದ್ರ ಎಲ್ಲಿ ಬರ್ತಾಳ? ನವರಾತ್ರಿಲಿ ಸುಭದ್ರಾ ಪರಿಣಯ ಆಡ್ತಾರಂತೆ. ಅದ್ರಲ್ಲಿ ಶಿವ ಅರ್ಜುನನ್ ಪಾರ್ಟ್ ಮಾಡಿದ್ರೆ ನಾನೇ ಸುಭದ್ರೆ. ಬರೀ ಪಾರ್ಟ್ ತಾನೆ, ಮಾಡ್ಕೋ. ಭೀಮ ಅಗ್ರಜ, ಚಕ್ರವ್ಯೂಹದ ಮಹಾದ್ವಾರದಲ್ಲಿ ದ್ರೋಣಾಚಾರ್ಯರೇ ನಿಂತಿರುವರೆಂದ ಮೇಲೆ ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವ್ಯೂಹವನ್ನು ಭೇದಿಸುವ ವಿಚಾರ ಅರ್ಜುನನಿಗೆ ಮಾತ್ರ ತಿಳಿದಿರುವುದು ಅಗ್ರಜ. ಅರ್ಜುನನು ಸಂಸಪ್ತಕರೊಡನೆ ಕಾದಾಡುತ್ತಿರುವನಲ್ಲ. ಹಾಗಾದರೆ ನಮಗೆ ಅಪಜಯವೇ ಗತಿಯೆಂದು ಕಾಣುತ್ತದೆ. ಹೊಟ್ಟಪ್ಪ, ಪಾಂಡವರಿಗೆ ಅಪಜಯವೇ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ತಂದೆ ಗಾಂಡೀವನ್ನು ಹಿಡಿದಿರುವಾಗ, ಅವರ ರಥದ ಮೇಲೆ ವಿಜಯ ಧ್ವಜವು ಹಾರಾಡುತ್ತಿರುವಾಗ, ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಕೃಷ್ಣನ ನಮಗೆ ಮಾರ್ಗದರ್ಶನ ನೀಡುತ್ತಿರುವಾಗ ಅಪಜಯದ ಮಾತಾಡುತ್ತೀರಾ? ಚಿಂತಿಸಬೇಡಿ, ನಾನೇ ಆ ವ್ಯೂಹವನ್ನು ಭೇದಿಸುವೆನು. ಕುಮಾರ, ನಿನ್ನ ಉತ್ಸಾಹವನ್ನು ಮೆಚ್ಚಬೇಕಾದ್ದೆ. ಆದರೆ ಹಿರಿಯರಾದ ನಾವೆಲ್ಲರೂ ಇರುವಾಗ ನಿನ್ನನ್ನು ಅಪಾಯದ ಬಾಗಿಲಿಗೆ ತಳ್ಳುವುದು ಸರಿಯಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ನೀವು ಮಾತಾಡುತ್ತಿರುವಿರಾ? ಬೆಂಕಿ ಚಿಕ್ಕದಾದರೂ ಗಾಳಿಯೊಡನ ಬೆರೆತಾಗ ಕಾಡ್ಗಿಚ್ಚಾಗಿ ಅರಣ್ಯವನ್ನೇ ಕಬಳಿಸುವ ಸತ್ಯ ನಿಮಗೆ ತಿಳಿಯದ್ದೇನಲ್ಲ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವ ಉಪಾಯವನ್ನು ಕಲಿತಿರುವೆ. ನನಗೊಂದು ಅವಕಾಶವನ್ನು ಕೊಡಿ. ಕಬ್ಬಿನ ಗದ್ದೆಗೆ ನುಗ್ಗುವ ಸರಗನಂತೆ ಯುದ್ಧ ಭೂಮಿಯನ್ನು ಪ್ರವೇಶಿಸಿ ಶತ್ರುವಿನ ರುಂಡಗಳನ್ನು ಚೆಂಡಾಡಿ ಬರುವೆ. ಆಶೀರ್ವಾದದ ಕವಚ ಇರುವಾಗ ನನಗೇನಾಗದು. ಸಿದ್ಧವ, ಶಿವು ಅರ್ಜುನ್ ಅಲ್ಲ, ಅಭಿಮನ್ಯು. ನನ್ನ ಹತ್ರ ಅರ್ಜುನನ್ ಪಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದ ಪಾರವ. ಅಭಿಮನ್ಯು ಆದ್ರೆ ತಪ್ಪೇನೀಗ? ಯುದ್ಧದಲ್ಲಿ ಸತ್ತೋಗೋ ಪಾರ್ಟ್ ಅದು. ಅಲ್ಲಿ ನಾಟಕದಲ್ಲಿ ಅಷ್ಟೇ ತಾನೆ. ಪಾಂಡವರನ್ನೇ ತಡೆಗಟ್ಟಿದ ನನಗೆ ಈ ಅಲ್ಪ ಅಭಿಮನ್ಯು ಸಾಟಿಯೇ. ದುಶ್ಯಾಸನ, ನೀವು ಗಂಡುಗಳೇ ಆಗಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ. ಬರಿದಟ್ಟವೇನು ಎಂಬ ಪುಡಿಗೆ ಅಭಿಮನ್ಯು ಸತ್ತ. ಅಜ್ಜಿ, ಶಿವು ಸತ್ತಿದ್ದಾನೆ, ಅವನಿಗೆ ಹೇಳ್ಬಾರ್ದು. ಅಜ್ಜಿ ಹೋಗಜ್ಜಿ, ಸಿದ್ಧವಾಜಿನ ಆಗೋಯ್ತು. ಸಾಯ್ತೀಯನೋ
ಹೀಗಿದೆ ಅಲ್ಲ ಗೌರವ, ಇದು ತೆಂಗಿನ ತೋಟ ಅಲ್ವಾ, ಅದಕ್ಕೆ ತಣ್ಣಗಿರೋದು. ಏ, ಆ ಮರದಲ್ಲಿ ಇಷ್ಟೊಂದು ಕಾಯಿದೆ ನೋಡು ಗೌರವ. ಆ ಮರಕ್ಕಿಂತ ಈ ಮರದಲ್ಲಿ ಜಾಸ್ತಿ ಇದೆ ನೋಡಿ. ಏನ್ ಗೌರಮ್ಮ, ತೋಡನೊಳಗ್ ಬಂದ್ರ? ಸುಮ್ನೆ ನೋಡೋಣ ಅಂತಂದೆ. ಶಿವ, ನೀನೊಬ್ನೇ ಯಾಕೆ ಇಷ್ಟೊಂದು ಭಾರ ಎತ್ತಿದ್ಯಾ? ಅವನ ಜೊತೆ ಕರಿ. ಇದೇನ್ ದೊಡ್ಡ ವಿಷಯ ಬಿಡಿ ಗೌರಮ್ಮ, ಗಂಟಿಗೆಲ್ಲ ಇದು ಹೂವಿನ ಸರ ಇದ್ದಂಗೆ. ಹಾ, ಒಂದ್ ನಿಮಿಷ ರೀ, ಎಳ್ನೀರ್ ತರ್ತೀನಿ. ಗೌರಮ್ಮ, ಹೆಂಗಿದೆ ಎಳ್ನೀರು? ತುಂಬಾ ಚೆನ್ನಾಗಿದೆ. ಹಾ, ನಾ ಬರ್ತೀನಿ. ಶಿವ, ಶಿವ. ಯಾರು? ಓ ಗೌರಮ್ಮ, ನೀನ್ ಯಾಕೆ ಬರಕ್ಕೋದೆ? ರತ್ನಕ್ಕೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ತಗೋ. ಬೆನ್ ಹರ್ದಿರೋ ಶರ್ಟ್ ನ ಹಾಕೊಂಡಿದ್ಯಲ್ಲ, ಗೌಡ್ರ ಮನೆ ಕೆಲಸ ಮಾಡೋನು, ಹೇಗಿರ್ಬೇಕು. ಇದನ್ನ ಹಾಕೊಂಡು ಕನ್ನಡಿ ನೋಡ್ಕೊ. ಏನಾದ್ವ? ಏನಿದ ಅಂಗಿ? ವಸ್ತಜ್ಜೆ, ಯಾವಾಗ ಬಳಸಿದ್ಯಾ? ನಾನೆಲ್ಲಿ ಬಳಸಿದ ಶರ್ಟ್? ಬೆಳಿಗ್ಗೆಯಿಂದ ಬೆನ್ನರ್ದ ಶರ್ಟ್ ಹಾಕೊಂಡ್ರೆ ನೋಡಿ ಗೌ. ಯಾರು ಕೊಟ್ಟಿರ್ಬೋದು ಹೇಳಿ ನೋಡೋಣ. ನಂಗೇನ್ ಗೊತ್ತು ಗೌರಮ್ಮ. ಹೆಂಗಿದೆ ಶರ್ಟ್? ಚೆನ್ನಾಗೈತೆ. ನೀನೇನೇ ಹೇಳು ಅಜ್ಜಿ, ಗೌರಮ್ಮನ ಮನಸ್ಸು ಅಪರಂಜಿ. ಿರ್ಬೇಕು, ಯಾರು ಗಲಾಟಿ ಮಾಡಬಾರ್ದು. ಗಲಾಟಿ ಮಾಡಬಾರ್ದು. ಈ ಹುಡುಗ ಹಂಗೆ ಮಾತಾಡ್ತಾನೆ, ಈ ಹುಡುಗನಿಗೆ ಆರಡಿ ಹತ್ರ ಆರಿಸ್ತೀನಿ. ಮೇಲೆ ಎರಡಿ ಹತ್ರ ಆರ್ತಾರೆ. ಮೈಲಿ ಬಂದೆ, ಈ ಹುಡುಗಿ ಲಂಗದ ಬಣ್ಣ ಏನು? ಅದು ಹುಡುಗಿ ಅಲ್ಲ ಹುಡುಗ. ಈ ಶರ್ಟಿನ ಬಣ್ಣ ಏನು? ಚಂಪಣ್ಣ. ಯಾಕೆ ಗೊತ್ತಾಯ್ತು ಅಂದ್ರೆ ಬಹುಶಃ ಮೈ ಲೈಕ್ ಬಂದೆ, ಮೈ ಲೈಕ್ ಬಂದೆ. ಶರ್ಟ್ ಹಾಕೊಂಡ್ ನೋಡ್ರಿ. ಅವ್ನಿರೋದೊಬ್ಬ ಎಷ್ಟ್ ಜನಕ್ಕೆ ಗಂಡ ಆಗ್ತಂದ್ರೆ? ಹಾ, ನಮ್ ಪಂಚಕನಲ್ಲಿ ಒಬ್ಬನ್ ಮದ್ವೆ ಮಾಡ್ಕೊಳ್ಳಿ, ಮಿಕ್ಕೆಲ್ಲ ತಂಗಿರಾಗಿರ್ತೀವಿ. ಪಂಚಕನ ನೀವು ಸೂರ್ಪನಾಗಿರೋ. ಜಾಗಕ್ಕೆ ಹೋಗೋಣ. ಸರಿ, ಹೋಗೋಣ.
ಉಳಿಸಪ್ಪ, ಪ್ರಾಣ ಉಳಿಸ್ತರೆ ಕೊಂಡ ಹಾದು ನಿನ್ ಋಣ ತೀರಿಸ್ತೀನಪ್ಪ, ನಿನ್ ಋಣ ತೀರಿಸ್ತೀನಿ. ಗೌರಿ, ಗೌರವ್ವ ನಿದ್ದೆ ಮಾಡ್ಬೇಡ ಕಣವ್ವ, ಎಚ್ಚರವಾಗಿರವ್ವ, ನಿದ್ದೆ ಮಾಡಿದ್ರೆ ವಿಷ ಏರ್ಬಿಡುತ್ತೆ. ಗೌರಿ ನಿದ್ದೆ ಮಾಡ್ಬೇಡಮ್ಮ, ಎಚ್ಚರವಾಗಿರಮ್ಮ. ಗೌರಿ ತುಂಬಾ ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡ್ಬೇಡ ಕಣವ್ವ, ವಿಷ ಏರ್ಬಿಡುತ್ತೆ. ಯಮನಂತೆ ಮೇಲೆ ಬಂದಾಗ
ಅಯ್ಯೋ ಗತಿಯೇನು ನಮಗೆಂದು ಸುರದೆಲ್ಲ ಕೂಗಿ ಸಾವು ಬಂತೆಂದು ನಡುಗುತ್ತ ಓಡೋಡಿ ಹೋಗಿ ದೇವ ಜಗದೀಶ ಸರ್ವೇಶ ಕಾಪಾಡು ಎಲ್ಲಿ ಶಿವನೇ ದಯ ತೋರಿದ ಅಭಯವ ನೀಡಿದ ಕ್ಷಣದಲ್ಲೇ ವಿಷವನ್ನು ಹಾಲಂತೆ ಕೂಡಿದ ಸುರರನ್ನು ಕಾಪಾಡಿ ಶಿವನೇ ವಿಷಕಂಠ ತಾನಾದ ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ ಸಾವು ನೋವಿಲ್ಲ ನಿನಗೆ ಎದುರಿಲ್ಲ ಶಿವನ ನಂಬಿದರೆ ಯಾರ ಭಯವಿಲ್ಲ ವಯಸ್ಸು ಹದಿನಾರು ಮುಗಿದಾಗ ಮುನಿಬಾಲನನ್ನು ಕಂಡು ಯಮ ಧರ್ಮ ತನ್ನ ಪಾಶ ಎಸೆದಾಗ ಅವನು ಅಯ್ಯೋ ಮಹಾದೇವ ಅದಕ್ಕೆಂದು ಹತ್ತಾಗ ಮಗುವು ಶಿವನು ತನ್ನ ಶೂಲವ ಬೀಸಿ ಎಸೆದಾಗ ಯಮನು ಅಪರಾಧ ತನದೆಂದು ತಲೆಬಾಗಿದಾಗ ಮಾರ್ಕಂಡೇಯ ಕೈ ಮುಗಿದ ಆ ಶಿವನ ಕೊಂಡಾಡಿದ ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ ಮಣಿ ಬಿದ್ದಾಯ್ತು ವಿಷಯ ಎಲ್ಲ ಇಳಿದೋಯ್ತು ಗೌರಿ ಗೌರಿ ಹಾ ನಡೀರಿ ಕೊಂಡಾಯ್ ಗೊತ್ತಾಯ್ತದೆ ಜಾರು ಪೂಜೆ ಮಾಡ್ಸವ ಹೇಳವ ಹೇಳವ ನನಗೆ ಬಾ ಕೊಂಡ ಹಾಯ್ತಾ ಇದ್ದಾನೆ ಗೌರಿ ಬದುಕಿದ್ರೆ ಕೊಂಡ ಹಾಯ್ತಿ ಅಂತ ದೇವ್ರ ಹತ್ರ ಹರ್ಸ್ಕೊಂಡಿದ್ನಂತೆ ಹೌದಾ ನನಗೋಸ್ಕರ ಶಿವ ಯಾಕೆ ಬೆಂಕಿ ಮೇಲೆ ಇಡಬೇಕಾಗಿತ್ತು ಅದನ್ನೇ ಕಣವ್ವ ಪ್ರೀತಿ ಅನ್ನೋದು ಅವನ್ಗ್ಯಾಕೆ ನನ್ನ ಮೇಲೆ ಪ್ರೀತಿ ಅದು ಜನ್ಮ ಜನ್ಮಾಂತರದ ಸಂಬಂಧ ಕಣಮ್ಮ
ಗೌರವ. ಏನವ್ವ? ಶಿವಂಗೆ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಇಲ್ಲ, ಸ್ವಲ್ಪ ಮೈ ಬೆಚ್ಚಗೈತೆ. ನಾಳೆಯಿಂದ ಕೆಲ್ಸಕ್ಕೆ ಬರ್ತಾನೆ ಅಂತ ಹೇಳವ್ವ ಪಾರವಂಗೆ. ಹಾ ಹೇಳ್ತೀನಿ, ಬರ್ತೀನಿ. ಸಾಕವ? ಸಾಕು, ಕಷ್ಟಪಡೋ ಜೀವ. ದಂಡಿಯಾಗಿ ಹಾಲು ತುಪ್ಪ ಮೈಗೆ ಬೀಳ್ಬೇಕಣೋ? ತಿನ್ನು. ಅಕಸ್ಮಾತ್ ನಾನೇನಾದ್ರೂ ಸತ್ತೋಗಿದ್ದಿದ್ರೆ? ಅಂತ ಮಾತು ಹೇಳ್ಬೇಡ ಗೌರಮ್ಮ. ನಿನಗೇನಾದ್ರು ಆಗಿದ್ದಿದ್ರೆ ನಾ ಖಂಡಿತ ಬದುಕ್ತಾ ಇರಲಿಲ್ಲ. ನನ್ ಮೇಲೆ ನಿಂಗೆ ಅಷ್ಟೊಂದು ಪ್ರೀತಿನ ಶಿವ, ಬೆಂಕಿ ಮೇಲೆ ನಡೆದಿಲ್ಲ, ಕಾಲು ಸುಡ್ಲಿಲ್ಲ. ನಿನ್ನಾನೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾನೆ ನಾನು ಡೊಂಕಿನಲ್ಲೂ ಅಂದ ಕಂಡೆನು. ನಿನ್ನಾನೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾನೆ ನಾನು ಡೊಂಕಿನಲ್ಲೂ ಅಂದ ಕಂಡೆನು. ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ ಸೇವಿನಲ್ಲೂ ಸಿಹಿಯ ಕಂಡೆನು. ನಿನ್ನಾನೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾನೆ ನಾನು ಮಾತಿನಲ್ಲೂ ಸುಖವ ಕಂಡೆನು. ನಿನ್ನಾನೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾನೆ ನಾನು ಮಾತಿನಲ್ಲೂ ಸುಖವ ಕಂಡೆನು. ನಿನ್ನಾನೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನಿನ್ನಾನೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು. ಆಸೆ ಬಂದಿದ್ದು ಆಸೆಯಿಂದ ನನ್ನ ಮೈಯ ಭಾರವಾಯಿತು. ಹೋಗಿ ಬಿಸಿಲು ಏರಿತು, ನಾನೆ ನಾನು ಬೆಂಕಿಯಲ್ಲಿ ತಂಪು ಕಂಡೆನು, ನಾನೆ ನಾನು ಕತ್ತಲಲ್ಲಿ ಬೆಳಕು ಕಂಡೆನು. ಜಿಂಗಿ ಚಕ್ಕ ಜಿಂಗಿ
ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಹೇಳಿ ದಪ್ಪಂಗ್ ಹೇಳಮ್ಮ. ಯಾಕೆ ನೀನೇ ಹೇಳು, ನಿಂಗೆ ಮಾತಾಡಕ್ ಬರಕಿಲ್ವಾ? ಅಮ್ಮ ನೀನೇ ಹೇಳಮ್ಮ, ಅವಳು ತೀರ್ಥಳ್ಳಿಗೆ ಹೋಗಕ್ಕಿಲ್ವಂತೆ. ಯಾಕವ್ವ? ಎಷ್ಟು ವರ್ಷ ಅಂತಕೊಂಡವ್ರ ಮನೇಲಿರೋದು? ನನ್ನ ತಂಗಿ ಮನೆ ನಿಂಗೆ ಕಂಡವ್ರ ಮನೆ ಆಗೋಯ್ತಾ? ಅತ್ತೆ ಎಷ್ಟೇ ಪ್ರೀತಿ ನೋಡ್ಕೊಂಡ್ರು ಅದ್ ನಮ್ಮನೆ ಆಗತ್ತಾ? ಸದ್ಯವಾಗ್ಲೂ ಹೇಳ್ತೀನಪ್ಪ, ನಿನ್ನ ಅಮ್ಮನ ಬಿಟ್ಟಿರೋದು ತುಂಬಾ ಕಷ್ಟ ಆಗುತ್ತೆ. ನಮ್ಮೂರು ಹೆಣ್ಮಕ್ಳು ಹೊಳೆ ತವಾ ಸ್ನಾನ ಮಾಡುವಾಗ ಈ ಬಾದರದಿ ನೀ ಗಲಾಟೆ ಮಾಡ್ದ ಅಂತ ದೂರು ಬಂದಿದೆ. ಕಡ್ಡಿ ಪೈಲ್ವಾನ್, ಗರ್ಡಿ ಆಗಿ ನಾಲ್ಕು ಬೈಸ್ಗೆ ಹೊಡೆದಾಕ್ಷಣ ನಾನು ಏನ್ ಬೇಕಾದ್ರೂ ಮಾಡಬಹುದು, ಊರೇ ಎದುರ್ತದೆ ಅಂತ ತಿಳ್ಕೊಂಡ್ಯ? ಗೌಡ್ರಿ, ನಮ್ ಗರ್ಡಿ ಮನೆಗೂ ಅವನು ಮಾಡಿರೋ ತಪ್ಪಕ್ಕೂ ಯಾವ ಸಂಬಂಧವೂ ಇಲ್ಲ. ನಮ್ ಗರ್ಡಿ ಹೆಸರು ಹೇಳದೆ ಅವನು ನೀವು ಯಾವ ಶಿಕ್ಷೆ ಬೇಕಾದ್ರೂ ಕೊಡಬಹುದು. ಶಿಕ್ಷೆ ಕೊಡೋದು ದೊಡ್ಡ ಮಾತಲ್ಲ, ನಮ್ಮ ಹಳ್ಳಿಯಾಗೆ ಇಂಥ ಹುಡುಗರವರಲ್ಲ ಅಂತ. ನಾವು ಯುವಕರಾಗಿದ್ದುಂಟು, ನಮ್ಮ ಚರಿತ್ರೆಯಾಗೆ ಇಂಥ ಏಸ್ಕೆ ಕೆಲಸ ಮಾಡಿದ್ದುಂಟ? ಎಂಥ ವಂಶ ನಮ್ದು? ನಾನಿರೋ ಈ ಹಳ್ಳಿಯಾಗೆ ಇಂಥ ಹುಡುಗರವರೇ ಅಂದ್ರೆ ತಲೆ ತಟ್ಟಿಸೋ ಮಾತು. ಚಚ, ಅವಮಾನ ಅವಮಾನ. ಎಲ್ಲ ಪಾಪಿ ಕಟ್ಕೊಂಡು ಹೆಣ್ತಿನ ಬಿಟ್ಟು ಮಿಕ್ಕವರೆಲ್ಲ ನಮ್ಮ ತಾಯಿ ತಂಗಿರಂಗ್ ತಿಳ್ಕೋಬೇಕು ಕಣ. ಕೋಣನ ಮುಂದಕ್ಕಿಂದ್ರೆ ಏನ್ ಬಾರಿಸ್ತೀರಿ ಗೌಡ್ರೆ? ಏನ್ ದಂಡನೆ ಕೊಡ್ಬೇಕೋ ಕೊಟ್ಬಿಡಿ. ಅದು ನ್ಯಾಯವೇ. ಸಾಮಾನ್ಯವಾಗಿ ಹೆಣ್ಮಕ್ಳ ಹತ್ರ ಅನ್ಯಾಯವಾಗಿ ನಡ್ಕೊಂಡವ್ರಿಗೆ ನಮ್ಮೂರಾಗ ಏನು ದಂಡನೆ ಕೊಡ್ತೀವೋ ಅದೇ ದಂಡನೆ ಇವ್ರಿಗೂ ಕೊಟ್ಟೈತೆ.
ಮೇ ವರ್ಷ ನನ್ನ ಮಗನೇ, ನೀನಿರೋ ಹುಡುಗಿ ಹುಡುಗಿಯರ್ ಬರಬೇಕಾ? ಯೋ, ಹೊಳೆಯಿಂದ ಇತ್ತ ಕಡೆ ಬರ್ತಾರೆ ಹುಡುಗಿಯರು, ಹುಡುಗರೆ ಕೊಡ್ತಾರೆ. ಅಣ್ಣ ಅಣ್ಣ ತಪ್ಪು ಮಾಡದಲ್ಲ ಅಣ್ಣ. ಅಯ್ಯೋ, ಹುಡುಗಿಯರು ಸವ ಸಾಕಪ್ಪ. ಅಯ್ಯೋ ಅಮ್ಮ ಅಮ್ಮ ತಾಯಿ, ಯಾರಾದ್ರೂ ಬಂದ್ರು ಬದುಕಿಸ್ರು. ಅಯ್ಯೋ ಬದಿನಿ ಅಣ್ಣ. ಶಿವು, ಎಂತ ಕೆಲಸ ಮಾಡ್ದಿಯೋ ಗಾಡಿ ಮನೆ ತಲೆ ತಗ ಮಾಡ್ಬಿಟ್ಟಲ್ಲ. ಕೋಟಿ ಆಂಜನೇಯನ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಿ, ಇನ್ನು ಮೇಲೆ ಹುಡುಗಿಯರ ತಂಟೆಗೆ ಹೋಗಲ್ಲ. ನನ್ನ ಮೇಲೆ ಕೆತ್ತೋ ಶಿವು. ಯಾಕೆ, ಯಾರೋ ನೋಡಿ ನನ್ನ ಪಂಚಾಯತ್ ಇಳಿಲ್ಲ ಅಂತನಾ? ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ತಪ್ಪು ಮಾಡಿದ್ರೊಂದು ಶಿಕ್ಷೆ ಅನುಭವಿಸ್ಲೇಬೇಕು. ನೀನು ತಪ್ಪು ಮಾಡಿದ್ಯಾ, ಶಿಕ್ಷೆ ಅನುಭವಿಸು. ಯಾರಿಗೂ ಹೇಳಲ್ಲ ಶಿವು. ಶಿವು ಶಿವ ಶಿವು ಶಿವ ಶಿವು. ಅಯ್ಯೋ ಕರ್ಡ, ಅಯ್ಯೋ ಅಯ್ಯೋ ಕರ್ಡ. ನೀವೇ ಹಾಗ ಬಂದ್ರ ನಾರಾಯಣ. ಅಯ್ಯಯ್ಯೋ ಅಯ್ಯೋ ಪಂಚಕನ್ಯ ರೇ. ಅಯ್ಯೋ ಪಂಚಕನ್ಯ, ಅಯ್ಯಯ್ಯೋ ಅಯ್ಯೋ. ನಾಯಿ ಉಪ್ಪು ಚೆನ್ನಾಗತ್ತೆ. ಅಕ್ಕಯ್ಯ ಅಮ್ಮಯ್ಯ ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯ, ನೀರು ಕೊಡಿ ನೀರು ಕೊಡಿ ನೀರು ಕೊಡಿ. ಚಂದಾಳ, ನಾನು ನೀರಲ್ಲಿ ಇಳ್ದಾಗ ನೀನ್ ಬಂದು ಕಾಲಿಡ್ತೀಯಾ? ನಾವೆಲ್ಲ ನಿನ್ಗೆ ಏನಾಗ್ಬೇಕು ಹೇಳು. ಅಕ್ಕಂದ್ರು ತಂಗಿ ಅಂದ್ರು ನೀರ್ ಕೊಡಿ ನೀರ್ ಕೊಡಿ. ಅಯ್ಯೋ ನೀರ್ ಬೇಕಂದ್ರೆ ಅಕ್ಕಂದ್ರ ತಂಗಿ ಅಂದ್ರ ಅಮ್ಮ. ಭಾರತಿ ಭಾರತಿ, ಏನು ಅಂದ್ರೆ? ಮೀನಾಕ್ಷಿ ಕಾಗದ ಬರ್ದವಳೆ. ಏನಂತ ಬರ್ದಿದ್ದಾಳೆ? ತೀರ್ಥಳ್ಳಿಲಿ ಸಿದ್ದರಾಮಯ್ಯ ಅಂತ ಕುಟಾದೀಸುರವ್ರಂತೆ, ಅವ್ರ ಮಗ ಚೆನ್ನಿಗರಾಮಯ್ಯ ಅಂತ ನಮ್ ಗೌರಿ ನೋಡೋನಂತೆ. ಅವನೇ ನೋಡ್ದ ನಮ್ ಗೌರಿನ? ತೀರ್ಥಳ್ಳಿ ಆ ಗೌರಿ ಇರ್ನಿಲ್ವಾ? ಗೌರಿ ಹುಡುಗನ ನೀನ್ ನೋಡಿದ್ಯಾ? ಹ್ಞೂ ನೋಡಿದ್ದೀನಿ. ಹೇಗಿದ್ದಾನೆ? ಕಾರ್ ಆಕ್ಸಿಡೆಂಟ್ ಆಗಿ ಒಂದ್ ಕಾಲ್ ಐಬು ಕುಂಟ್ತಾನೆ. ಹ್ಮ್, ಹುಡುಗ ಕುಂಟಿದ್ರೇನು, ಅವನ ಆಸ್ತಿನ ಕುಂಟದೆ. ಒಬ್ಬನೇ ಮಗ, ಒಳ್ಳೆ ಸಂಬಂಧ ಅಂತ ಮೀನಾಕ್ಷಿ ಬರೆದವಳೆ. ಭಾರತಿ, ಇಂಥ ಕೋಟ್ಯಾಧೀಶರ ಸಂಬಂಧನ ಬುಟ್ಟವರುಂಟ? ಶಿವು ಶಿವ ಶಿವು ಶಿವ. ಆಯಾ ಹುಡುಕ್ರ ನಾನು ಕುಂತ್ಕೊಂಡ್ಕೊಳ್ಳೋಣ. ಮದ್ವೆ ಅಂತೆ ನಿನ್ಗೆ? ಇಲ್ಲ, ಬೆಳಿಗ್ಗೆ ಗೌಡ್ರು ಸಿಕ್ಕಿದ್ರು, ಹೇಳಿದ್ರು ಹುಡುಗ ನಿನ್ ಗೊತ್ತಿರೋನಂತೆ. ನನ್ಗೇನು ಗೊತ್ತಿಲ್ವಲ್ಲ. ಯಾರಮ್ಮ ನಿನ್ ಗಂಡ? ಇರ್ಲಿ ಹೇಳು, ನಾಚಿಕೆ ಪಟ್ಕೋಬೇಡ. ಇಲ್ಲ, ಯಾರು ಇಲ್ಲ.
ಕರಮ್ಮ, ನಿನ್ ಗಂಡ ಯಾರಮ್ಮ? ಗೌರಮ್ಮ ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ. ಗಂಡ ಎಂದವಡನೆ ಕೆನ್ನೆ ಕೆಂಪು ಯಾಕಮ್ಮ, ಗಂಡ ಎಂದವಡನೆ ಕೆನ್ನೆ ಕೆಂಪು ಯಾಕಮ್ಮ, ಓರೆ ನೋಟ ಏಕಮ್ಮ, ತುಟಿಯ ಮಿಂಚು ಏನಮ್ಮ, ಹೀಗೆ ನಾಚಿಕೆ ಹೀಗೆ ನಾಚಿಕೆ ಏಕಮ್ಮ, ಇಂಥ ಮುದ್ದು ಕಣ್ಣ ಮನಸ ಗೆದ್ದವು ಬಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ. ಸಂತೋಷ ಆಯ್ತು, ಆ ಪೂಜಾರಪ್ಪನ ಮಾತು ಕೇಳಿ ಎದುರ್ಕೊಂಡೆ ಬಿಟ್ಟೆ. ಅವ್ ಮಾತು ನಿಜ, ನೀನೇನಾದ್ರೂ ಸುಮ್ಮನೆ ಇದ್ರೆ ನಮ್ಮಪ್ಪ ನೋಡಿರೋ ಗಣ್ಣೆ ನಮ್ಮ ಮದುವೆ ಮಾಡ್ಕೋಬೇಕಾಗತ್ತಷ್ಟೇ. ನಾನೇನ್ ಮಾಡ್ಲಿ ಗೌರಿ, ಒಂದು ಹೆಣ್ಣು ಕೊಡಿ ಅಂತ ಕೇಳು.
ನಾನ ನಿನಗೆ ನಾ ತಾನೇ ಬೇಕಾಗಿರೋದು. ಬಂದು ಕೇಳು, ಇಲ್ಲಾಂದ್ರೆ ಅಜ್ಜಿನಾದ್ರೂ ಕರ್ಕೊಂಬಂದು ಕೇಳಿಸು. ಅದು ಸರಿ, ದೊಡ್ಡವ್ರು ಕೇಳಿದ ಲಕ್ಷಣ. ಹಾ ಹೋಗೋಣ. ಎಲ್ಲಿಗೆ? ನಿಮ್ಮನೆಗೆ. ನಮ್ಮನೆಗ? ಓಕೆ. ಅಜ್ಜಿನ ಕೇಳೋಕೆ ಇವಾಗ್ಲೇನಾ? ನಿಧಾನ ಮಾಡಿದ್ರಾಯ್ತು. ನಮ್ಮ ಸೋದ್ರತೆ ಇನ್ನೊಂದು ಕಾಗದ ಬರೆಯೋದ್ರೊಳಗೆ ನಮ್ಮ ಮದುವೆ ಮುಗ್ದೋಗಿರ್ಬೇಕು. ಹೌದಲ್ವಾ? ನಡಿ ಹೋಗೋಣ. ಹಾ ನನ್ ಮುಖ ಏನ್ ನೋಡ್ತೀಯ? ಹೋಗ ಅಜ್ಜಿನ ಕೇಳು. ಬಿಡ್ಲ. ಅಜಯ್, ಅಜಯ್. ಏನದು? ಅದು ಬಂದು ಅದೇನ್ ಹೇಳಪ್ಪ ಕೇಳು. ಅಜ್ಜಿ 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 ಅದೇನ್ ಹೇಳ? ಶಿವ ಬಂದ ಅಜ್ಜಿ ಅದೇನ್ ಹೇಳ? ಅದು ಬಂದು ಯಾಕೋ ತುಂಬಾ ತಲೆನೋಯ್ತು ಅಜ್ಜಿ. ತಲೆನೋಯ್ತಾ ಇದೀಯಾ? ಪಿತ್ತ ಆಗಿರ್ಬೇಕು. ನಿಮ್ಮೇನ್ ಸರ ಕುಡಿ ಸರೋಗುತ್ತೆ. ತಲೆನೋ ಅಂತ ಹೇಳೋದಕ್ಕ ನಾನು ಇಲ್ಲಿ ಕರ್ಕೊಂಬಂದಿದ್ದು. ನಾನೇನ್ ಮಾಡ್ಲಿ ಗೌರಿ, ಅಜ್ಜಿ ಮುಖ ನೋಡಿದ ತಕ್ಷಣ ಗಂಟ್ಲಿನ ಮಾತೇ ಓಡಿಲ್ವಲ್ಲ. ಈಗ ನಮ್ಮಅಪ್ಪನ ಯಾರು ಕೇಳೋರು? ನಾನ್ ಕೇಳ್ತೀನಿ. ಅಜ್ಜಿನ್ ಕೇಳಿದ್ದೆ ಈ ಜನ, ಇನ್ ನಮ್ಮಅಪ್ಪನ್ ಕೇಳ್ತೀಯ ನೀನು? ಯಾಕೆ ಕೇಳಕಾಲ? ಅವ್ರು ಗಂಡ್ಸು, ನಾನು ಗಂಡ್ಸು, ಗಂಡ್ಸು ಸುಲಭ ಮಾತಾಡ್ಬೋದು. ಅಷ್ಟೊಂದ್ ಧೈರ್ಯ ಇದೆಯಾ? ನಿಮ್ಮಅಪ್ಪ ಏನು ಸಿಂಹನ ಹುಲಿನ ನೋಡ್ತಾ ಇರೋ? ಹೇ ಕೇಳ್ತೀನಿ ಬಾ. ದಣಿ. ಏನ್ಲ ದಣಿ? ಅದು ಬಂದು ಬಂದು ಏನ್ಲ ಬಂದು? ನಾನು ನೀನು ನಿಮ್ಮ ಏನು ನಿಮ್ಮ ನಿಮ್ ಮುಖ ತುಂಬಾ ಚೆನ್ನಾಗಿದೆ. ಅದಕ್ಕೆ ಕಡೆ ನಿಮ್ ಪಾರವಲ್ಲ ನನ್ ಮದುವೆ ಆಗಿದ್ದು. ಪರವಾಗಿಲ್ಲ ಕಣೋ, ನಿನ್ನ ಏನೋ ಅಂತಿದ್ದೆ. ಭಾರಿ ಇದಕ್ಕೆ ಏಟು ಹಾಕಿ ಬಿಟ್ಟಿದ್ದೀಯಾ. ನೀವು ನಿಂಗೂ ಆ ಗೌರಿಗೂ ಹೆಂಗ್ ಪ್ರೀತಿ ಶುರುವಾಯ್ತು? ನಿಮ್ಗೆ ಕತೆಯೊಳಗ ಕರ್ಕೊಂಬಂದೆ. ಏನಪ್ಪ ಶಿವು, ಗೌರಿನ ನೀನು ಮದುವೆ ಆಗ್ಬೇಕು ಅಷ್ಟೇ ತಾನೆ? ಸುಭದ್ರ ಹಣ ತರ ಅಂಜುಂಗೂಡ್ಗೆ ಒತ್ಕೊಂಡ್ ಬಂದ್ಬಿಡು. ಸರಿ, ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ಬಿಡ್ತೀವಿ. ಅದೆಲ್ಲ ಆಗಲ್ಲ. ನಿಮ್ಗೆ ಧೈರ್ಯ ಇದ್ರೆ, ನನ್ನಲ್ಲಿ ಪ್ರೀತಿ ಇದ್ರೆ, ನೀವೆಲ್ಲ ಬಂದು ಗೌರಿ ಮನೇಲಿ ಹೆಂಗ್ ಕೇಳ್ಬೇಕು? ಅಷ್ಟೇ ತಾನೆ, ನಡೀರೋ ಎಲ್ಲ ಗೌರಿ ಮನೆಗೆ ಹೋಗೋಣ. ಹೆಂಗೆ ತಯಾರಿ? ನನ್ನ ಮಗ ಕಡೆ ಎತ್ತೋ ಎತ್ತೋ ಎತ್ತೋ. ಯಾಕೆ ಇಳಿಸ್ಬಿಟ್ಟೆ? ತುಂಬಾ ಬಾರಪ್ಪ, ಜಾಸ್ತಿ ಎದುರುಗಳಕ್ಕಾಗಲ್ಲ. ಹೋಯ್ ನನ್ನ ಮಗನೇ, 100 ವರ್ಷದಿಂದ ಯಾವ ನನ್ನ ಮಗನು ಎತ್ತದೇ ಇರೋ ಆ ಚೆನ್ನಪ್ಪನ ಗುಂಡನ್ನ ನೀನು ಎತ್ತಿ 10 ಹಳ್ಳಿ ಜನ ಬೆರಗಾಗಿ ಚಪ್ಪಾಳೆ ತಟ್ಟೋಂಗ್ ಮಾಡಬೇಕು ಅಂತ ನಾನು ಆಸೆ ಪಟ್ರೆ ಎತ್ತಿನಪ್ಪ. ಎತ್ತೆ ತಾನೆ. ಯಶಮ್ಮ, ದಿವಸಕ್ಕೆ 10 ಕೋಳಿ ತಿನ್ನು, 10 ಕುರಿ ತಿನ್ನು, ಹಾಲು ತುಪ್ಪದಾಗೆ ಸ್ನಾನ ಮಾಡು ನೀನು. ಆದ್ರೆ ನಿನ್ ರಾಜ್ಯಾಗೆ ಆನೆ ಆನೆ ಬಲ ಬರಬೇಕು. ಆ ಗುಂಡೆತ್ತಿ ನೀನು ಗಂಡು ಗಂಡು ಅನ್ನಿಸ್ಕೋಬೇಕು. ಆಯ್ತಪ್ಪ. ಏನು ಅಂದ್ರೆ ಗಡಿ ಹುಡುಗ ನಿಮ್ಮನ್ನ ನೋಡ್ಬೇಕು ಅಂತ ಬಂದವ್ರೆ. ನಮಸ್ಕಾರ. ಏನ್ರ ಗರಡಿ ಗರಡಿನೇ ಬಂದ್ಬಿಟ್ಟೈತೆ, ತಮ್ಮನ್ ನೋಡೋಣ ಅಂತ. ನಡೀರಿ, ಭಯ ಮಾಡಬೇಡಿ. ಕೂತ್ಕೊಳ್ಳಿ. ಏನ್ ಸಮಾಚಾರ? ದೊಡ್ಡ ಸಮಾಚಾರ. ಚಿಕ್ಕ ಬಾಯಿಂದ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಬಾಯಿ ಚಿಕ್ಕದಾದ್ರೇನು, ಮಾತಾಡೋದ್ ನಾಲ್ಗೆ ತಾನೆ. ನರವಿಲ್ಲದ ನಾಲ್ಗೆ ಏನೋ ಹೇಳುತ್ತೆ ಅಂತ ಅಲಕ್ಷ್ಯ ಮಾಡದೆ ದೊಡ್ಡ ಮನಸ್ಸು ಮಾಡೋ ಹಾಗಿದ್ರೆ. ಇರ್ಲಿ ಹೇಳ್ರಯ್ಯ. ರಾಮ ಮಂದಿರದಲ್ಲಿ ಗೋಕುಲಾಷ್ಟಮಿ ದಿವಸ ರುಕ್ಮಿಣಿ ಕಲ್ಯಾಣ ಹರಿಕತೆ ಇಡಿಸಿದ್ರಿ. ಉಗಾದಿ ದಿನ ಶಚಿರೇಖ ಪ್ರಣಯ ಇಡಿಸಿದ್ರಿ. ಶಿವರಾತ್ರಿ ದಿನ ಗಿರಿಜಾ ಕಲ್ಯಾಣ ಶಿವನ್ ಕಥೆ ಏರ್ಪಡಿಸಿದ್ರಿ. ನಿಮಗ ಆ ಕಥೆಗಳೆಲ್ಲ ಗೊತ್ತಿವೆ. ಓಹೋ, ನವರಾತ್ರಿಗೆ ಯಾವ ಹರಿಕತೆ ಇಡಿಸ್ಬೇಕು ಅಂತ ಹೇಳಕ್ ಬಂದಿದ್ದೀರಾ? ಪರವಾಗಿಲ್ವೇ, ಗರುಡಿ ಹುಡುಗರಿಗೂ ಪುರಾಣ ಪುಣ್ಯಕಥೆ ಮ್ಯಾಗೆ ಇಷ್ಟೊಂದು ಅಕ್ಕರೆ ಐತಿ ಅಂದ್ರೆ ಆಶ್ಚರ್ಯ ಪಡಬೇಕಾದ್ದೆ. ಭಾರಿ ಸಂತೋಷ, ಭಾರಿ ಸಂತೋಷ. ಇದೇನು ಅಣ್ಣುಕಾಯಿ ದೇವಸ್ಥಾನಕ್ಕ?
ನಮ್ಗೆಲ್ಲ ಈಗ ನಿಮ್ಮನೇನೆ ದೇವಸ್ಥಾನ, ನೀವೇ ದೇವರು. ತಾವ್ ದೊಡ್ಡ ಮನಸ್ಸು ಮಾಡಿ ಒಂದು ವರ ಕೊಡಬೇಕು. ಬಾರು, ನಾನು ಇವ್ರ ವರ ಕೊಡ್ಬೇಕಂತೆ. ಏನ್ ಬೇಕೋ ಕೊಟ್ರಾಯ್ತು, ಎಲ್ಲ ನಮ್ಮ ಹುಡುಗ್ರೆ ತಾನೆ. ಕೇಳ್ರಪ್ಪ ಕೇಳಿ, ಯಾರೋ ಒಬ್ರು ಹೇಳಿ, ಅದಕ್ಕೇನ್ ಸಂಕೋಚ? ನಮ್ ಶಿವಗೆ ಮದುವೆ ಮಾಡ್ಬೇಕು ಅಂತಿದ್ದೀವಿ. ಭಲೇ ಭಲೇ, ಮಂಗಳಕರವಾದ ಕೆಲಸ. ಧಾರಾಳವಾಗಲಿ, ಶಿವನ ಜೊತೆಗೆ ಅವಳು ನಮ್ಮ ಮನೆಯಾಗಿ ದುಡ್ಕೊಂಡಿರ್ತಾಳೆ. ಹಬ್ಬ ಹರಿದಿನ ಬಂದಾಗ ಅವಳಿಗೂ ಒಂದು ಹಳೆ ಸೀರೆ ಕೊಟ್ರಾಯ್ತು. ಆ ನಿರ್ಧಾರ ತಮ್ಗೆ ಸೇರಿದ್ದು. ಹೆಣ್ಣು ನೋಡಿದಿರೇನು? ಆ ಕೆಲಸ ಅವನೇ ಮಾಡ್ಕೊಂಡಿದ್ದಾನೆ. ಎಲ್ಲ ಬೊಡ್ಡಿ ಮಗನೇ, ಏನೂ ತಿಳಿಯದ ನಸುಗುನ್ನಿ ಕಾಯಂಗಿದ್ದವನು ಮೆಲ್ಲಗೆ ಹುಡುಗಿನ ಹುಡುಕ ಮುಟ್ಯ. ಅವನು ಆ ಹುಡುಗಿನ ಪ್ರೀತಿಸಿದ್ದಾನಂತೆ. ಆ ಹುಡುಗಿನೂ ಅಷ್ಟೇ, ಶಿವ ಅಂದ್ರೆ ಪ್ರಾಣ ಅಂತೆ. ಹ್ಮ್, ಹುಡುಗಿ ಯಾವ್ರದ್ರಯ್ಯ? ಇದೇ ಊರು. ಇದೇ ಊರ? ಎಲ್ಲಿದ್ದಾಳೆ? ಇಲ್ಲೇ ನಿಮ್ಮನೇಲೆ. ರಶ್ಮಿ ಏನ್ರಯ್ಯ ಇದನ್ನ ಹೇಳಕ್ ಇಷ್ಟೊಂದು ಪೀಟ್ಗೆನ? ಇವ್ ನನ್ಗೆ ಒಂದ್ ಮಾತು ಹೇಳಿದ್ರೆ ಮುಗೀತಿತ್ತು. ರಶ್ಮಿ ಅಲ್ರಮ್ಮ, ನಿಮ್ಮ ಮಗಳು ಗೌರಿ. ಜಾರ್ಜ್ ಮಾತ್ರ ಬೀದಿಯಲ್ಲಿ ಬಿದ್ದಿರ್ಬೇಕು. ಹೇಳ್ರ ಮೇಲೆ, ನನ್ನ ಮಗಳು ನನ್ನ ಬೇರ್ಸಿ ಅಂತ ತಿಳ್ಕೊಂಡ್ರ ಈ ಬೀದಿ ಬಿಕಾರಿ ಕೊಡಕ್ಕೆ? ಈ ವಿಷಯ ನಾನ್ ನಿಮ್ ಮಗಳ ಗೌರಿ ಯೋಚಿಸ್ಬೇಕಾಗಿತ್ತು. ನಮ್ ಶಿವನ್ ಪ್ರೀತಿಸೋಕ್ ಮುಂಚೆ ಈಗಾಗಲ್ಲ ಅಂದ್ರೆ ಮತ್ತೆ ಅದೇ ಅರಿಕತೆ. ಗಿರ್ಜಾ ಕಲ್ಯಾಣ ಸಚಿವಕ ಪರಿಣಯ ಪಟ್ಟಿ ಮಕ್ಕಳ ನಮ್ಮನ್ನ ಎದುರಿಸುವ ಧೈರ್ಯ ಬಂತಾನೆ ನಿಮ್ಗೆ? ಈ ಬೇವರ್ಸಿ ನನ್ನ ಮಗನಿಗೆ ನನ್ನ ತಂಗಿ ಬೇಕೇನೋ? ತಗೋ. ನನ್ನ ಮಗನೇ, ನನ್ನ ಮನೆ ದನ ಕಾಯೋ ಗುಲಾಮ ನೀನು, ನಿನಗೆ ನನ್ನ ಮಗಳು ಬೇಕೇನು? ಯಾತಮ್ಮ ಚೆನ್ನಾಗಿ ಬಡಿ, ನೀರು ನೀರು ಅಂತ ಪ್ರಾಣ ಹೋಗತಕ್ಕ ಬಡಿ. ಅಜ್ಜಿ ಏನ್ ಗೌರವ? ತೋಟದಲ್ಲಿ ಶಿವನ ನಮ್ಮ ಅಪ್ಪ ಮರಕ್ಕಟ್ ಹೊಡಿಸ್ತಾ ಇದ್ದಾನೆ, ಬೇಗ ಬಾಜಿ. ಏ ಬೈರ, ನನ್ ಕಂದ ನಿನ್ ಪ್ರಾಣನೇ ತೆಗೆದ್ ಬಿಟ್ಟಿದ್ದಲ್ಲ ಶಿವ. ಅವನ್ ಕೈ ಸೇದೋಗ ಬಾತುಂಡೆ ಬರಂಗ್ ಹೊಡೆದವನೇ ನನ್ ಮಗಿಗೆ. ದೊಡ್ಡದಾಗ ಮಚ್ಚಿಡ್ಕೊಂಡ್ ಬಂದ್ಬಿಟ್ಟಿಯಲ್ಲ, ಏನ್ ಮಾಡ್ದೆ ಗೌಡ ಅನ್ ಎಳ್ನೀರ ಕೊಚ್ಚೋದಕ್ಕೆ? ಅವನೇ ಯಾರ ನಿನ್ ನೋಡಿಯಕ್ಕೆ? ಅನ್ನ ಹಾಕೋ ದಣಿ ಒಂದ್ ಎರಡೇಟ್ ಹೊಡಿತಾನೆ, ಏನ್ ಪ್ರಾಣ ನಾನ್ ತೆಗಿತಾನೆ. ಸಾಕು ಸುಮ್ನಿರ, ನಿನ್ ಮೈ ಮುಟ್ಟೋಣ ಅಂದ್ರೇನು? ನನ್ ಕೈಗ್ ಸಿಕ್ಕಿದ್ದಿದ್ರೆ ಸರಿಯಾಗಿ ಮಾಡ್ತಿದ್ದೆ ಅವನ. ನಿನ್ಗೇನು, ನೀನ್ ಏನ್ ಬೇಕಾರ ಮಾಡ್ತೀಯ, ನಾನ್ ತಾನೇ ಕೆಲ್ಸಕ್ಕೆ ಹೋಗೋನು, ನಾಳೆ ಹೇಗ್ ಮುಖ ತೋರಿಸ್ಲಿ?
ಇನ್ನೂ ಅಲ್ಲಿಗೆ ಹೋಗ್ಬೇಕು ಅನ್ನೋ ಚಪ್ಪಲ ಇಟ್ಕೊಂಡಿದ್ದೀನೋ? ಹೋಗ್ದಿದ್ರೆ ಭೂಮಿಗೆ ಏನ್ ಮಾಡ್ತೀಯ? ಇಷ್ಟು ದಿವಸ ಸಾಕ್ದವಳು ನಿನ್ ಬೀದಿಲಿ ಬಿಟ್ಬಿಡ್ತಾಳೇನೋ? ಈ ರಟ್ಟೆಯಲ್ಲಿ ಇನ್ನೂ ಶಕ್ತಿ ಇದೆ, ಕೂಲಿ ನಾನಿ ಮಾಡಿ ನಿನ್ ಸಾಕ್ತೀನಿ, ನನ್ ಜೀವ ಇರೋ ತನಕ ನೀನ್ ನೋಡ್ಕೊಳ್ತೀನಿ. ನಾಳೆಯಿಂದ ಮನೆ ಕಾಲಿಟ್ರೆ ನನ್ ಆಣೆ. ಆಣೆ ಅಂತ ಆಣೆ, ನನ್ ಗೌರಿ ನೋಡ್ಬೇಕಂದ್ರೆ ಏನ್ ಮಾಡ್ಲಿ? ಹತ್ತೆ ನೋಡ್ ಮುಸ್ಲಿ ಮೇಲೆ, ಇನ್ನೂ ಬಿಡಿಯ ಸೀತೆ ರಾವಣನ ಹಂಬಲ ಅಂತ ಇನ್ನೂ ಗೌರಿ ಆಸೆನಾ? ಜೋತ್ ಬಿಡುಂದ್ರೆ ಮಾರ್ ಬಿಡ್ಬೇಕು. ಗೌರಿ ಅಂತೆ ಗೌರಿ ಗಾಂಧಾರಿ. ಇದೇನೆ ನಿಂಗೆ? ಮೈ ಕೈ ಮೇಲಿರೋ ಬಾಸುಂಡೆ ಇನ್ನೂ ಆರಿಲ್ಲ, ಮತ್ತೆ ಶುರು ಮಾಡ್ಬಿಟ್ಟೆ ಶಿವನ್ ಜಪನ? ಅವನ್ನ ಮರೆಯಕ್ಕಾಗಲ್ಲಮ್ಮ, ಅವನ್ನ ಮರೆಯಕ್ಕಾಗಲ್ಲಮ್ಮ. ಏನ್ ಮಾಡ್ಲಿ? ಮರಿಲೇಬೇಕು. ನಿನ್ಗೋಸ್ಕರ ಅಲ್ದೇ ಇದ್ರು ಅವನ್ಗೋಸ್ಕರನಾದ್ರೂ ನೀ ಮರೆಯಕ್ ಪ್ರಯತ್ನ ಪಡು. ಪಾಪ ತಬ್ಲೆ, ಅವನ್ ಪಾಡಿಗೆ ಒಂದ್ ಕೆಲ್ಸ ಮಾಡ್ಕೊಂಡಿದ್ದ, ಅವನಿಗೆ ಎಂಥ ಗತಿ ತಂದಿಟ್ಬಿಟ್ಟಿಯ ನೀನು? ಹುಟ್ಲಿಲ್ಲ ಬೆಳಿಲಿಲ್ಲ, ಪ್ರೀತಿ ಅಂತೆ ಪ್ರೀತಿ. ನೀನು ತೀರ್ಥಹಳ್ಳಿಯಿಂದ ನನ್ನ ಮಗಳಾಗ್ ಬರ್ಲಿಲ್ಲ, ಆ ಹುಡುಗನ್ಗೆ ಮೃತ್ಯು ಆಗ್ಬಂದ್ಬಿಟ್ಟು. ಯಾಕಮ್ಮ ಹೀಗಂತಿ? ಇನ್ನೇನೇ ಮಾಡ್ಲಿ, ನಿಮ್ ತಂದೆ ಗುಣ ಎಂಥದ್ದು ಅಂತ ಗೊತ್ತಿದ್ದು ಬೆಂಕಿ ಜೊತೆ ಸರಸಾಡ್ತಾ ಇದೆಯಲ್ಲೇ. ಆ ಹುಡುಗ ಜೀವ ಸಹಿತ ಇರ್ಬೇಕು ಅಂದ್ರೆ ಮೊದ್ಲು ಅವನ್ನ ನಿನ್ ಮನಸ್ಸಿಂದ ಕಿತ್ತಾಕು. ಆ ಸೋಮುಗೆ ಎಷ್ಟ ಕೊಬ್ಬು, ಹೆಣ್ಣು ಕೇಳಕ್ ಹೋದ್ರೆ ಕಾಲಲ್ಲ ಒದಿತಾನೆ. ಅವತ್ ನನ್ ಬಂದ್ ಕೋಪದಲ್ಲಿ ಅವ್ನ ಚಟ್ನಿ ಮಾಡ್ಬಿಡ್ತಾ ಇದ್ದೆ. ನಮ್ ಗರಡಿ ಕೆಟ್ಟ ಹೆಸರು ಬರಬಾರ್ದು ಬಿಟ್ಟೇನಿ. ಆ ಸುಮ್ನೆ ಹೇಳ್ಕೊಂಡ್ ಅವ್ನು ಹೆಚ್ಚಾಗಿರೋದು. ಅವತ್ ನೋಡ್ದೆ ನಮ್ನ ಓದ್ದ, ಇವತ್ ನೋಡ್ರೆ ಶಿವನ್ ದನ ಚಟ್ಟಂಗ್ ತಟ್ಟಿದ್ದಾನೆ. ಈಗ ಬಿಟ್ರೆ ಇನ್ನು ಏನೇನ್ ಮಾಡ್ತಾನೋ ಗೊತ್ತಿಲ್ಲ ಅವನು. ನನಗೇನಾದ್ರೂ ಈ ಚಪ್ಪರ್ ಚನ್ನಪ್ಪನ್ ಗುಂಡೆ ಎತ್ತೋ ಶಕ್ತಿ ಇದ್ರೆ ಈ ಕಲ್ ಗುಂಡೆ ಎತ್ಕೊಳಗೆ ಅವ್ನ್ ತಲೆ ಚಟಾಕ್ಬಿಟ್ಟ ಇದ್ದೆ. ಗುಂಡೆತ್ತೋದಕ್ ಶಕ್ತಿ ಬೇಕಾಗಿಲ್ರೋ, ಆವೇಶ ಬೇಕ್, ರೋಷ ಬೇಕ್, ವೀರ ವೇಷ ಬೇಕ್. ಎಂಥ ಒಳ್ಳೆ ಕನಸು ಕಣೋ ನನ್ನ ಕನಸಿನಲ್ಲಿ ಈ ಚಪ್ಪರ ಚನ್ನಪ್ಪನ ಗುಂಡ ಭೈರಪ್ಪನ ತಲೆ ಮೇಲೆ ಎತ್ತಿ ಹಾಕ್ಬಿಟ್ಟೆ ಕಣ. ಈ ಮೂತಿಗೆ ಚಪ್ಪರ ಚನ್ನಪ್ಪನ ಗುಂಡ ಎತ್ತಿದ್ಯಾ? ಹೌದಾ, ಕನಸಿನಲ್ಲಿ. ಈ ಆಕಾರಕ್ಕೆ ಇಂತ ಕನಸು ಬರದ ತಪ್ಪು. ಏನೇನ್ ಬರ್ದಿದ್ದಾನೆ ನಿಮ್ಮ ಅಣ್ಣ? ಅವ್ರ ಹಳ್ಳಿಲಿ ಅದ್ಯಾವ್ದೋ ಒಂದ್ ದೊಡ್ಡ ಕಲ್ಗುಂಡ್ ಇದೆಯಂತಲ್ಲ. ಕಲ್ಗುಂಡು? ಓಹೋ, ಅದು ಚಪ್ಪರ ಚನ್ನಪ್ಪನ ಗುಂಡು. ಆ ಗುಂಡೆ ರೀ, ಆ ಗುಂಡನ್ನ ನಮ್ ಸೋಮ ಎತ್ತನಂತೆ. ನೀವು ಖಂಡಿತ ಬನ್ನಿ ಅಂತ ಅಣ್ಣ ಕಾಗದ ಬರ್ದಿದ್ದಾರೆ, ಹೋಗೋಣನ್ರಿ. ಹೋಗ್ಬೇಕಾದ್ದೆ, ಆದ್ರೆ ಏನ್ ಮಾಡೋದೆ, ಹುಡುಗರ ಪರೀಕ್ಷೆ ಟೈಮು, ನನ್ನನ್ನು ಬೇರೆ ಎಕ್ಸಾಮಿನರ್ ಹಾಕ್ಬಿಟ್ಟಿದ್ದಾರೆ. ಅಣ್ಣಂಗೆ ಏನು ಅಂತ ಕಾಗದ ಬರೆಯೋದು? ಕಲ್ಲೆತ್ತ ಹುಡುಗನಿಗೆ ಕಲ್ಲೇಶ್ವರ ಒಳ್ಳೇದ್ ಮಾಡ್ಲಿ ಅಂತ ಬರಿ, ನಾವು ನಿಧಾನವಾಗಿ ರದ್ದಲ್ಲಿ ಹೋಗಿದ್ ಬರೋಣ. ನಿಮ್ಗೆ ಇನ್ನೇನ್ ಕೆಲ್ಸ, ಯಾವಾಗ್ಲೂ ಹುಡುಗರು ಸ್ಕೂಲು ಅಂತಾನೆ ಇರ್ರಿ. Thank you.
ಬಂಧುಗಳೇ, ನಮ್ಮ ವಂಶದವರೇ ಆದ ಪೈಲ್ವಾನ್ ಚಪ್ಪರ್ ಚನ್ನಪ್ಪ ಗೌಡರು ಈ ಮೂರು ಕಲ್ಲುಗುಂಡಿನ ಎತ್ತಿ ಕಸರತ್ ಮಾಡ್ತಿದ್ರಂತೆ. ನಾನು ಹುಟ್ಟಿದಾಗಿನಿಂದ ಈ ಕಲ್ಲುಗುಂಡಿನ ಎತ್ತಿದ ಗಂಡೇ ನೋಡ್ಲಿಲ್ಲ. ನಾನು ಈ ಗುಡಿ ತಾವಕ ಬಂದಾಗಲೆಲ್ಲ ಈ ಸುತ್ತಮುತ್ತ ಹತ್ತ ಹಳ್ಳಿನಾಗೆ ಈ ಕಲ್ಲುಗುಂಡಿನ ಎತ್ತ ಒಬ್ಬ ಗಂಡು ಹುಟ್ಟಲಿಲ್ವಲ್ಲ ಅಂತ ಭಾರಿ ಪೇಚಾಡ್ತಿದ್ದೆ. ಶಿವನ ಆಶೀರ್ವಾದ, ಇವತ್ತು ನನ್ನ ಮಗ ಸೋಮೇಗೌಡ ಈ ಕಲ್ಲುಗುಂಡಿನ ಎತ್ತಿ ನಿಂತ ಎದೆ ಚಾಚ್ಕೊಂಡು ಮುಂದೆ ಬಂದವನೇ. ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನನ್ನ ಕೈ ಆರ ನಿನ್ನ ಬರಗಾಲಿಗೆ ಸೇರ್ ತೂಕದ ಬೆಳ್ಳಿ ಕಡಗ ತೋರಿಸ್ತೀರಿ. ಎಲ್ರು ನಗ್ತಿಲ್ವಾ? ನಾವ್ ದಿನ ಕಂಡಿದ್ದು ಎಲ್ರು ನಗ್ತಾರೆ ಅಂತ ನೀನು ನಗ್ತಿಯಲ್ಲ ಗುಲಾಮ. ನೀನೇನ್ ಭಾರಿ ಗಂಡ್ಸು ಅಂತ ತಿಳ್ಕೊಂಬಿಟ್ಯ? ಭಾರಿ ಗಂಡ್ಸು ಅಂತ ಊರೆಲ್ಲ ಡಂಗ್ರ ಹೊಡ್ಕೊಂಡ್ ನಿಮ್ ಮಗ ಆ ಗುಂಡತ್ತಿಲ್ಲ ಅಂತ ನಗು ಬಂತು ಅತ್ತಪ್ಪ. ಇನ್ನೊಬ್ಬರ ಕೈಲಿ ಆಗಲಿಲ್ಲ ಅಂತ ನಗೋದು ದೊಡ್ಡ ಸ್ಕೇಲ್ವೋ? ತಾಕತ್ತಿದ್ರೆ ನೀನ್ ಎತ್ತು. ಎತ್ತಬೇಕಂದ್ರೆ ಒಂದ್ ಕೈ ನೋಡೇ ಬಿಡ್ತೀನಿ. ಎತ್ತಿದ್ರೆ ನೀವು? ನನ್ನ ಮಗನ ಕಾಲ್ಗೆ ಹಾಕಬೇಕು ಅಂತಿದ್ದ ಸೇರ್ ತೂಕದ ಬೆಳ್ಳಿ ಕಡಗನ ನಿನಗೆ ಕೊಟ್ಬಿಡ್ತೀನಿ. ಬೆಳ್ಳಿ ಕಡಗ ಯಾವನಿಗೆ ಬೇಕು? ನಾ ಕೇಳಿದ್ನ ಕೊಡ್ತೀರಾ? ಏನ್ ಬೇಕ ಕೇಳೋ. ನಿಮ್ಮ ಮಗಳು ಗೌರಿ ನನ್ಗೆ ಕೊಟ್ಟು ಮದುವೆ ಮಾಡ್ತೀರಾ? ಏನ್ ಗೌಡ್ರೆ, ಶಿವ ಕೇಳ್ತಿದ್ದಾನೆ, ಏನ್ ಹೇಳ್ತೀರಾ? ಎತ್ತೋದ ಕಲ್ಲು ಒಪ್ಪಿಗೆನಾ? ಎತ್ತಿದ್ರೆ ಸಾಯ ತನಕ ನಿಮ್ ಮನೆ ಸಗಣಿ ಕಸ ಬಳ್ಕೊಂಡ್ಬಿದ್ದಿರ್ತೀನಿ. ಬೇಡ ಕಣ್ ಶಿವ, ಬೇಡ. ದೊಡ್ಡ ಸಾಹಸ, ಹೆಣ್ಣಿಗೋಸ್ಕರ ಕಣ್ ಕಳ್ಕೊಂಡ್ರನ್ನೋ ಕೆಲಸ ಮಾಡ್ಬೇಡ ಕಣಪ್ಪ.
ಸುಮ್ನೀನು ಸಿದ್ಧವ, ಶಿವನ ವಿಷಯ ನಿನಗಿಂದು ಗೊತ್ತಿಲ್ಲ. ಅವನು ಸಿಂಹದ ಮರಿ. ಏನ್ ಗೌರ್ರೆ ಆಗ್ಬಹುದಾ? ಹ್ಮ್, ನಾಳೆ ಮಳೆಯಾಗೋಣ. ಆಶೀರ್ವಾದ ಮಾಡಿ ಗುರುಗಳೆ, ಆಶೀರ್ವಾದ ಮಾಡಿ. ಒಳ್ಳೇದು ಮಾಡಲಿ ದೇವರು. ಎತ್ತು ಶಿವ ಗೌರಿ ಚಿಟ್ಟೆ ಹಾರಾಡೋ
ಸಿಕ್ಕಿ ಬೆರಗಾಗುತ್ತಾ ಅವಳ ಮಾತು ಕೇಳಿತು. ದೂರ ಮಾವಿನ ಮರದಲ್ಲಿ ಕೋಗಿಲೆ ಮೌನವ ತಾಳಿದು, ಮೌನವ ತಾಳಿದು. ಸಂತೋಷದಿಂದ ಕೆಳಕ್ಕೆ ಕಾಡುತ್ತ ತುಂಟಾಟದಿಂದ ಕೂಗಿ ಹಾಡುತ್ತ ಸಂತೋಷದಿಂದ ಹುದ್ದು ಗೌರಿ ಕೈಯ ಹಿಡಿದಾಗಲೇ ಬಳಿಗೆ ಸೆಳೆದಾಗಲೇ ನನ್ನ ಮನ ತೆನ್ನುವ ನವಿಲು ಕುಣಿದಾಗಲೇ ಮೇಲೆ ಮುಗಿಲಲ್ಲಿ ಜೊತೆಯಾಗಿ ಹಾರುವ ಕನಸನ್ನು ಕಾಣುವೆ, ಕನಸನ್ನು ಕಾಣುವೆ. ಗೌರಿ ಮಗವು ಚಂದಿರನಂತೆ, ಗೌರಿ ನಗು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಸಿಂಗಾರಿ ಗೌರಿಯ ಮಾತೆ ಮುತ್ತಂತೆ, ಮಾತೆ ಮುತ್ತಂತೆ. ಅಲ್ಲ ಕಂದ್ರೆ, ಆ ಶಿವನ್ಗೇನಾದ್ರು ಬುದ್ಧಿ ಇದೆಯಾ? ನಮ್ಮ ಐದು ಜನದಲ್ಲಿ ಒಬ್ಬಳು ಮದುವೆ ಮಾಡ್ಕೊಳ್ಳೋ ಅಂದ್ರೆ ಆ ಗೌರಿನ ಕಂಡ್ರೆ ಪ್ರಾಣನೇ ಬಿಡ್ತಾನೆ. ಗೌರಿ ಏನ್ ಸೀತೆನಾ, ಇವನೇನ್ ರಾಮನಾ? ಆ ಗುಣಕಲ್ನ ಶಿವದಂತ ಅನ್ಕೊಂಡ್ರ? ಏ ಬರೀ ಕೈ ಎತ್ತಿದ್ರೆ ಸಾಕಾಗಿತ್ತು, ನಾನ್ ಮದುವೆ ಮಾಡ್ಕೊತಾ ಇದ್ದೆ. ಅಲ್ಲ ಕಣೆ, ಗುಂಡೆ ತಕ್ಕೋಗಿ ಕೈ ಕಾಲು ಮುರ್ಕೊಂಡಿದ್ರೆ ಅವ್ರಪ್ಪ ಬಂದು ವಾಸಿ ಮಾಡ್ತಿದ್ನಾ? ನೀನ್ ಏನೇ ಹೇಳು, ಆ ಕಲ್ಲೆತ್ತದ ಮಾತ್ರ ನನ್ ತಪ್ಪು ಅನ್ನಲ್ಲ. ಯಾಕೆ? ನಮ್ ಶಿವು ಆ ಪೊಲೀಸ್ ಅಮ್ಮನ್ಗೆ ಸರಿಯಾದ ಶಾಸ್ತಿ ಮಾಡ್ದ. ನಿಜ ಕಣೆ, ಅಪ್ಪ ಮಕ್ಳಿಬ್ರು ಮಹಾದುರಹಂಕಾರದಿಂದ ಮೆರಿತಾ ಇದ್ರು. ನಮ್ ಶಿವು ಊರ್ ಜನರ ಎದುರಿಗೆಲ್ಲ ಅವ್ನ್ ಮುಖ ಮುರಿಯಂಗ್ ಮಾಡ್ದ. ಬರ್ತೀನಿ ಕಂಡ್ರೆ. ಬಂದ್ರೆ ಬಂದ್ರೆ ಹೋಗ್ಲಣ. ಏನೇ ಚಿನಿಮಿಣಿ, ನಾನು ಪೊಲೀಸ್ ಹೋಮಾನ. ಶಿವ ನನಗೆ ಚೆನ್ನಾಗಿ ಬುದ್ಧಿ ಕಲ್ಸಿದ್ನ, ಇವಾಗ ನಾನ್ ನಿನಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಏನೇನ್ ಮಾಡ್ತೀರ ಕೆಲ್ಸ? ಅದನ್ ಕೇಳಕ್ ನೀನೇ ಅವನ. Thank you.
ಶಿವು ಶಿವು ಚೋಮಂಗೇಳಿ ಡಂಗುರ ವರ್ಸು ಶಿವು ಪಂಚಾಯತಿ ಸೇರಿಸಿ ಬೇವರ್ಸಿನ ನೆಲದಲ್ಲಿ ಉಳ್ಸೋಣ. ಬೇಡ ಕೆಂಪಿ. ಯಾಕೆ? ಊರಿಗೆ ಒಂದ್ ನ್ಯಾಯ ಆದ್ರೆ ಈ ಅಪ್ಪ ಪೋಲಿಗೆ ಒಂದ್ ನ್ಯಾಯನ ಶಿವು? ನಾನು ಅವನ ಮನೆ ಅನ್ನ ತಿಂದಿದ್ದೀನಿ, ಆ ಋಣಕ್ಕೋಸ್ಕರ ಅವನ ಬಿಟ್ಬಿಡೋಣ. ಕೇಳದ್ಯೇನೋ ಗಡ್ವ, ಅವ್ನ ಕಾಲ್ ಸಂದಿಲ್ ಓಸಿ ನುಸಿ ಬುದ್ಧಿ ಬತ್ತೈತೆ. ಥೋ ನಿನ್ ಜನ್ಮಕ್ಕೆ ಬೆಂಕಿ ಆಕ. ಏಯ್, ನಾಳೆ ನಿನ್ ತಂಗಿ ಗೌರಿನ ನಮ್ಮ ಅಜ್ಜಿ ಕೇಳಕ್ ಬರ್ತಾರೆ ಅಂತ ಹೇಳು. ಹೊಡ್ಸಿದ್ರಲ್ಲ, ಈಗ ನೋಡಿದ್ರ ನಮ್ ಶಿವನ್ನ ಶಿವ ಧನಸ್ಸು ಮುರಿದು ರಾಮ ಸೀತೆನ್ ಮದುವೆ ಮಾಡ್ಕೊಂಡ ಹಾಗೆ ಕಲ್ಗೊಂಡ್ ಹತ್ತಿ ಗೌರಿನ ಮದುವೆ ಮಾಡ್ಕೊಳಕ್ ಬಂದವನೆ. ಈಗ ನಾನು ಧೈರ್ಯವಾಗಿ ಹೆಣ್ ಕೇಳಕ್ ಬಂದಿವ್ನಿ, ಬನ್ನಿ ಗೌಡ್ರೆ. ಬಾರವ್ವ, ಕರೆಯವ ನಿನ್ ಗಂಡನ್ನ. ಅವರು ಊರಲ್ಲಿಲ್ಲ. ಯಾವೂರ್ಗ ಹೋಗವ್ರೆ? ಯಾವಾಗ ಬರ್ತಾರವ? ನನಗೊಂದು ಗೊತ್ತಿಲ್ಲ, ನಿನ್ ತಿಂತಿದ್ದಂಗೆ ಊರ್ಗ ಹೋಗ್ತೀನಿ ಅಂತ ಹೊರಟೋದ್ರು. ಜೊತೆ ಗೌರಿನೂ ಕರ್ಕೊಂಡು ಹೋಗಿದ್ದಾರೆ. ಅವರು ಏನು ಹೇಳಿಲ್ಲ, ಎಲ್ಲಿ ಹೋಗ್ತೀರಂತ ನಾನು ಕೇಳಲಿಲ್ಲ. ಬಂದ್ರೆ ಗಂಡವ್ರು ಬಂದಿದ್ರು ಅಂತ ಹೇಳವ, ನಾವ್ ಇನ್ನೊಂದ್ಸರಿ ಬರ್ತೀವಿ, ನಡೀರಿ. ನನ್ನ ಮಗಳೇ ನನ್ನ ಮರ್ಯಾದೆ ಹಾಳು ಮಾಡ್ಬಿಟ್ಲು. ಚೇಚ, ನೀನ್ ಹೇಳಿ ಮೀನಾಕ್ಷಿ, ಆ ದನ ಕಾಯೋ ಬೇವರ್ ತಿನ್ನ ನಾನು ಅಳೀನ್ ಮಾಡ್ಕೊಳ್ಳದ? ನನ್ನ ವಂಶದ ಘನತೆ ಏನು, ಪ್ರತಿಷ್ಠೆ ಏನು, ಕೀರ್ತಿ ಏನು? ನಾನು ಹೋಗಿ ಊರ್ ಜನರ ಮುಂದೆ ಆ ಪರದೇಶಿ ಪಾದ ತೊಳೆದು ನನ್ನ ಮಗ ಕೊಡ್ಲಾ? ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರ? ಪ್ರಾಣ ಹೋದ್ರು ಸರಿನೆ, ನಾನು ಅವನ ಅಳಿ ಅಂತ ಒಪ್ಕೊಳಕಿಲ್ಲ. ಅವನ್ನ ಒಪ್ಕೊಳ್ದಿದ್ರೆ ಹೋಗ್ಲಿ, ಬೇರೆ ಇನ್ನೇನ್ ಮಾಡ್ಬೇಕು ಅಂತಿದ್ಯಾ ಅಂತ ಅವ್ರು ಕೇಳಿದ್ದು. ಬಂದಕ್ಷಣ ಹೇಳದಲ್ಲಮ್ಮ, ತೀರ್ಥಳ್ಳಿ ಸಾವುಕಾರೇ ನಮ್ ಬೀಗ್ರು. ನೀನು ಕಾಗದಾಗ ಬರ್ತಿದ್ಯಲ್ಲ ಹುಡುಗ ಕುಂಟ ಅಂತ, ಅವನಿಗೆ ನಮ್ ಗೌರಿನ ಕೊಟ್ಟು ಮದುವೆ ಮಾಡ್ಬಿಡೋದು. ಏನ್ ಬಾಬಾ, ಯಾವ ಹೋಗೋಣ ಅವ್ರ ಮನೆಗೆ? ಅವ್ರ ಯಾರು ಹೋಗ್ಲಿಲ್ಲ, ಸಾವುಕಾರರು ಕಲ್ಕತ್ತಾ ಹೋಗಿದ್ದಾರೆ ಅವ್ರ ಅಕ್ಕನ ಮನೆಗೆ. ಬರೋದು 3 ತಿಂಗಳಾಗುತ್ತೆ, ಅಲ್ಲಿವರೆಗೂ ನಾನು ಕಾಯಕ ಹಾಕಿಲ್ಲ. ಆದಷ್ಟು ಬೇಗ ಮದುವೆನ ಮಾಡಿ ಮುಗಿಸ್ಬಿಡ್ಬೇಕು. ನಿನಗಿರೋ ಉತ್ಸಾಹ ಸಾವುಕಾರಗಿಲ್ವಲ್ಲ, ಹಂಗಂತ ಸುಮ್ನೆ ಕುಂತ್ಕೊಳಕಾಗ್ತದ? ಬಾಬಾ, ನಾಳೆನೆ ಕಲ್ಕತ್ತಾ ಕೊಟ್ಟೋಗ್ಬಿಡೋಣ. ನಾನು ಊರಿಗೆ ಹೋಗ್ಬೇಕಾದ್ರೆ ಮದುವೆ ನಿರ್ಧಾರ ಮಾಡ್ಕೊಂಡೇ ಹೋಗ್ಬೇಕು. ನಿಂತ ಗಳಿಗೆಯಲ್ಲಿ ಕಲ್ಕತ್ತಾ ಹೋಗ್ಬೇಕು ಅಂದ್ರೆ ಹೇಗೆ? ಅದಕ್ಕೇನ್ ಕಷ್ಟ, ಹೋಗ್ ಬಂದ್ರಾಯ್ತು. ದುಡ್ಡು ಒಂದಿದ್ರೆ ಕಲ್ಕತ್ತಾಗೂ ಹೋಗ್ಬೋದು, ಅಮೆರಿಕಾಗೂ ಹೋಗ್ಬೋದು. ಸರಿ, ಹಂಗಾರೆ ಇವತ್ತೇ ಕಲ್ಕತ್ತಾ ಕೊಂಡೋಗೋಣ, ನಡೀರಿ. ಹೊಟ್ಬಿಡ ಇಟ್ಕೊಂಡು ಬೇಟೆಯಾಡೋ ಪ್ರಾಣಿ ಅಲ್ಲ, ಮನ್ಸು ತಿನ್ನೋ ಚಿರತೆ. ಅಂದ್ಮೇಲೆ ನಾವೆಲ್ಲ ತುಂಬಾ ಹುಷಾರಾಗಿರ್ಬೇಕು. ನಾನು ಇವತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಗದ ಬರೀತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸೋಮ ಧೂಮ, ಊರ್ನವ್ರಿಗೆಲ್ಲ ಎಚ್ಚರಿಕೆ ಕೊಟ್ಬಿಡು. ಆಯ್ತು ಸ್ವಾಮಿ. ಕೇಳಿ ಕೇಳಿ ಮನ್ಸು ತಿನ್ನ
ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಕತ್ಲಾಗುತ್ತೆ, ಆಚೆ ಕಡೆ ಯಾರು ಓಡಾಡಬಾರ್ದು ಅಂತ ತಿಳಿಸ್ತಾ ಇದ್ದೀವಿ. ಕೇಳ್ರಪ್ಪ ಕೇಳಿ. ಗೌರಿ, 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 ಅಯ್ಯೋ ಗೌರಿ, ಗೌರಿ, ಅಯ್ಯೋ ದೇವ್ರಿ ಗೌರಿ, ಅಯ್ಯೋ ಇಲ್ಲೂ ಇಲ್ವಲ್ಲಪ್ಪ, ಇಲ್ಲಿ ಎಲ್ಲಿ ಕೊಟ್ಟೋದ್ಲು ಗೌರಿ, ಗೌರಿ. ಬಸ್ ಸ್ಟ್ಯಾಂಡ್ ಹೋಗಪ್ಪ. ಗೌರಿ ಏನಾಯ್ತು ಅಂತ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನು ಬಿಟ್ಬಿಡುತ್ತೆ, ನಾವು ಊರ್ಗೆ ಹೋಗ್ಬೇಕು ಅಂದ್ರೆ ಬಿಟ್ಬಿಡು. ಬೇಡಮ್ಮ, ನನ್ ಮಾತು ಕೇಳಮ್ಮ, ನಾನು ಬಿಟ್ಬಿಡುತ್ತೆ, ನಾವು ಊರ್ಗೆ ಹೋಗ್ತೀನಿ, ನಾನು ಬಿಡ್ಬಿಡು. ಏನ್ ಹೇಳೋದಿದ್ರು ಮನೆಗೆ ಹೇಳು. ಬಾಮ್ಮ ಬಾಮ್ಮ, ಅದೇ ನನ್ ಬಿಡು, ಊರ್ಗೆ ಹೋಗ್ತೀನಿ, ನಾನು ಬಿಟ್ಬಿಡತ್ತೆ. ಡ್ರೈವರ್ ಅದೇ ನಡೀರಿ ಬೇಗ. ಏನಮ್ಮ ಹೀಗ್ ಕೇಳ್ತೀಯ? ನಿಮ್ಮಪ್ಪ ನನ್ನ ನಂಬಿ ನಿನ್ನ ಇಲ್ಲಿ ಬಿಟ್ಟು ಹೋದ್ರೆ ನೀನು ರಾತ್ರಿ ಬಸ್ ನಲ್ಲಿ ನಿಮ್ಮೂಳ್ ಹೋಗದ? ಅದು ಹೇಳ್ದೆ ಕೇಳ್ದೆ. ನಾನ್ ಇಲ್ಲಿದ್ರೆ ನಮ್ಮಪ್ಪ ನಂಗ್ ಮದ್ವೆ ಮಾಡ್ಬಿಡ್ತಾನಲ್ಲ. ಅಲ್ಲಿಗೆ ಹೋದ್ರೆ ತಾನೇ ಬಿಟ್ಬಿಡ್ತಾನ? ಗೌರಿ, ನಿಮ್ಮಪ್ಪ ಎಂತ ಹಟವಾದಿ ಅಂತ ನಿನಗೆ ಚೆನ್ನಾಗ್ ಗೊತ್ತಿದೆ. ಈ ಮದ್ವೆ ನಿಲ್ಲಿಸ್ಬಿಡುವತ್ತೆ, ನಿಲ್ಲಿಸ್ಬಿಡು, ನಿನ್ ಪುಣ್ಯ ಬರುತ್ತೆ. ಏನಮ್ಮ ಆ ಶಿವ ಅಷ್ಟು ಚೆನ್ನಾಗಿದಾನ? ಅದೆಲ್ಲ ನನಗ್ ಗೊತ್ತಿಲ್ಲ. ಶಿವ ಇಲ್ದ ನಾ ಬದುಕಿರೋದಿಲ್ಲ, ಅದೇ ನಾ ಬದುಕಿರೋದಿಲ್ಲ. ಗೌರಿ, ಈ ಮಾತನ್ನ ನಿಮ್ಮಮ್ಮನ್ ಕೇಳ್ದಿಯಮ್ಮ? ಹೇಳ್ದೆ. ಆ ಹುಡುಗ ಜೀಸಹಿತವಾಗಿರ್ಬೇಕು ಅಂದ್ರೆ ನೀನ್ ಅವ್ನ್ ಮರ್ತ್ಬಿಡು ಅಂತ ಬೈದ್ಬಿಟ್ಲು. ನಾನೇನ್ ಮಾಡ್ಲಿ? ಗೌರಿ, ಈಗ ಹೋಗ್ ಮಲ್ಕೊಮ್ಮ, ಬೆಳಿಗ್ಗೆ ಮಾತಾಡೋಣ. ನನಗ್ ನಿದ್ರೆ ಬರ್ತಾ ಇಲ್ವಲ್ಲ? ನೋಡಮ್ಮ, ಮಲ್ಕೊಂಡ್ರೆ ನಿದ್ದೆ ತಾನಾಗ್ ಬರುತ್ತೆ. ನನ್ ಮಾತ್ ಕೇಳು, ಹೋಗ್ ಮಲ್ಕೊಮ್ಮ. ನಿನಗೆ ನನ್ ಮೇಲ್ ನಂಬಿಕೆ ಇದೆ ತಾನೆ? ಇದೆ. ನಡಿ. ಊಟ ಮಾಡೋ ಬಾರ, ನನಗೆ ಹಸಿವಿಲ್ಲ ಅಜ್ಜಿ. ಎಷ್ಟು ದಿನ ಅಂತ ಉಪವಾಸ ಇರ್ತೀಯಪ್ಪ? ನಾಳೆ ಏನಾದ್ರೆ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ನಾನು ಸುಮ್ಮನೆ ಬಲವಂತ ಮಾಡಬೇಡ ಅಜ್ಜಿ. ಬಲವಂತ ಅಲ್ವೋ, ನಿನಗೇನೋ ವಯಸ್ಸು ಚಿಕ್ಕದು, ನಾಲ್ಕು ದಿನವಾದ್ರೂ ಉಪವಾಸ ಇರ್ತೀಯ. ನನಗ್ ವಯಸ್ಸಾಯ್ತು, ನಾನೇನಾದ್ರೆ ಹೆಚ್ಚು ಕಡಿಮೆ ಆಗಿ ಗೋಟಕ್ ತಂದ್ರೆ ನಿನ್ನ ಯಾರ ನೋಡ್ಕೊಳ್ತಾರೆ? ನಾನ್ ನಿನ್ಗೋಸ್ಕರ ಬದುಕಿರ್ಬೇಕು ಕಣ. ಅಜ್ಜಿ, ನೀನು ಮೂರು ದಿವಸದಿಂದ ಊಟ ಮಾಡ್ಲಿಲ್ವಾ? ಹ್ಯಾಗ ಮಾಡ್ಲು? ನೀನು ಊಟ ಮಾಡದೇ ಇದ್ರೆ ನನ್ನ ಗಂಟ್ಲಲ್ಲಿ ಅನ್ನ ಇಳಿಯುತ್ತೇನೋ. ನಡಿ ಅಜ್ಜಿ, ಊಟ ಮಾಡೋಣ. ಸ್ವಾಮಣ್ಣರೇ, ಸ್ವಾಮಣ್ಣರೇ, ಗೌಡ್ರೇ, ಗೌಡ್ರೇ. ಏನ್ ಸ್ವಾಮಣ್ಣರೇ, ನಿನ್ನ ವಿಷಯ ತುಂಬಾ ಕೇಳ್ದೆ. ಏನ್ ಕೇಳ್ದೆ? ಮೊನ್ನೆ ಚಿರತೆ ಬೇಟೆಗೆ ಹೋಗಿದ್ರಂತೆ. ನೋಡು ಅಲ್ಲ, ನಿಮ್ ಕನ್ನಡ ಬರ್ತಾ? ನಾನ್ ನಿಮ್ಮನ್ನ ಏನಂದೆ? ನಿಮ್ ಭಾಷೆಲಿ ಚಿರತೆ ಬೇಟೆಗೆ ಹೋಗಿದ್ದಾರೆ ಅನ್ನೋದು ತಪ್ಪೆ. ಚಿರತೆ ಬೇಟೆಗೆ ಹೋಗಿದ್ದೆ. ಸರಿ, ಗರಡಿ ಹುಡುಗರು ಮಾತಾಡ್ಕತ್ತಾ ಇದ್ರು, ಸೋಮಣ್ಣರ್ ಗುಂಡ್ ಹಾಕ್ಬಿಟ್ಟು, ಅಲ್ಲ ಗುಂಡ್ ಆರ್ಸ್ಬಿಟ್ಟು ಕತ್ತೆ ಚಿರತೆ ಬಾಲಕ ತರಿಸಿದ್ರು ಅಂತ ತಗೊಳ್ಳಿ. ನಿಮ್ ಪೋಸ್ತ ಏನ್ ಮಾತಾಡಿದ್ರು ಕಷ್ಟ. ಅಮ್ಮ, ಕಾಗದ ಬಂದಿದೆ. ಯಾರ್ದು ಕಾಗದ? ಅಪ್ಪ ಮಡ್ರಾಸಿಂದ ನಿನ್ ಕಾಗದ ಬರ್ತಿದ್ದಾರೆ. ಮಡ್ರಾಸ್ ಯಾಕೆ ಹೋಗಿದ್ದಾರೆ? ಮೊನ್ನೆ ಮಡ್ರಾಸ್ ಅಲ್ಲಿ, ಇವತ್ತು ಕಲ್ಕತ್ತಾದಲ್ಲಿ ಇರ್ತಾರೆ. ಏನೋ ಇದು ನಿಜ ಅಮ್ಮ? ತೀರ್ಥಹಳ್ಳಿ ಸಾವುಕಾರರು ಕಲ್ಕತ್ತಾದಲ್ಲಿ ಇದಾರಂತೆ. ಅಪ್ಪನೂ ಮೇಷ್ಟ್ರು ಇಬ್ರು ಅವ್ರನ್ನ ಭೇಟಿ ಹಾಕಿ ಕಲ್ಕತ್ತಾ ಹೋಗಿದ್ದಾರೆ.
ಗೌರಿ ಮದುವೆ ಸೆಟಲ್ ಮಾಡ್ಕೊಂಡೆ ಬರ್ತೀನಿ ಅಂತ ಕರ್ದ ಬರ್ತಿದ್ದಾರೆ. ಗೌರಿ ಎಲ್ಲಿದ್ದಾಳೆ? ಅವಳು ತೀರ್ಥಳ್ಳಿ ಇದ್ದಾಳೆ. ಗೌರಿ ತೀರ್ಥಳ್ಳಿಲಿದ್ದಾಳಂತ? ಗೌರು ಕಲ್ಕತ್ತಾಗ ಹೋಗೋರೆ, ಗೌರ ಅವನಿಗೆ ದಂಡ ಗೊತ್ತು ಮಾಡ್ಕೊಂಡ್ ಬರಕ್ಕೆ. ಗೌರಿ ತೀರ್ಥನೇನೆ ಇದ್ದಾಳೆ, ಮದ್ವೆ ಆಗೋರ್ಗೂ ಇಲ್ಲಿ ಕರ್ಕೊಂಡ್ ಬರಕ್ಕಿಲ್ವಂತೆ. ಇವತ್ ಕಾಗ್ದ ಬಂತು. ಯಾವ ರಾಮೇಗೌಡ್ರು? ಬಿ ರಾಮೇಗೌಡ್ರ, ಸಿ ರಾಮೇಗೌಡ್ರ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮೂರ್ಲಿ ಬೈರೇಗೌಡ ನಿಂತಿದ್ದಾರಲ್ಲ ಅವ್ರ ಭಾವ. ನಿಮ್ ಬೈರೇಗೌಡ್ರ ಏನು? ಕಪಿಲ್ ದೇವ, ಸುನಿಲ್ ಗವಾಸ್ಕರ, ಊರ್ಗೆಲ್ಲ ಗೊತ್ತಿರೋದಕ್ಕೆ ಹೋಗಪ್ಪ, ತಲೆ ಕೆಡ್ಸ್ಬೇಡ. ರಾಮೇಗೌಡ್ರ ಮನೆಯಲ್ಲಿದೆ ಗೊತ್ತಿಲ್ಲಪ್ಪ. ನಮ್ಮೂರು ಬೈರೇಗೌಡ್ರ ಭಾವ. ಯಾವ ಗೌಡ್ರು ಗೊತ್ತಿಲ್ಲ, ಹೋಗಪ್ಪ. Thank you.
ಜಾಸ್ತಿ ಆಗಿದೆ, ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಎರಡು ದಿನ ಬೆಡ್ ರೆಸ್ಟ್ ತಗೊಂಡ್ರೆ ಸರಿ ಆಗುತ್ತೆ. ಮತ್ತೆ ಸಂಜೆ ಬಂದ. ನಮಸ್ಕಾರ. ಈ ಹುಡುಗನ ಹೇಗಪ್ಪ ನೋಡ್ಕೊಳ್ಳೋದು? ನಾನು ನೋಡ್ಕೋತೀನತ್ತೆ. ಅಚ್ಚರಿ ಗೌರಿ, ಇಂಥ ಸಮಯದಲ್ಲಿ ಅವ್ರ ಮನೆಯವ್ರು ಯಾರಾದ್ರೂ ಅವನ ಹತ್ರ ಇದ್ರೆ ಒಳ್ಳೇದಮ್ಮ. ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅಜ್ಜಿ ಒಪ್ಪಲೇ ಇರೋದು. ಅವಳ ಬಾಂಡ ಕಳೆದ ಬರಿ ಗೌರಿ. ಅಯ್ಯೋ, ಅಜ್ಜಿಗೆ ಗೊತ್ತಾದ್ರೆ ಎದೆ ಒಡ್ಕೊಂಡ್ಬಿಡ್ತಾಳೆ ಅಷ್ಟೇ. ಅಯ್ಯೋ ದೇವ್ರೆ, ಮತ್ತೇನಮ್ಮ ಮಾಡೋದು? ಹಾ, ಪೈವ ಶಿವನಂಜಿ ಗೌಡ್ರು ಅಂತಿದ್ದಾರೆ, ಅವ್ರಿಗೆ ಶಿವನ್ ಕಂಡ್ರೆ ತುಂಬಾ ಪ್ರೀತಿ. ನಾನು ಅವ್ರ ಕಾಟ ಬರೀತೀನತ್ತೆ, ಮೊದ್ಲು ಆ ಕೆಲಸ ಮಾಡ್ಕೋರಿ. ಹೋಗು. ಯಾಕೋ ಗರಡಿ ಮುಂದೆ ಬಂದ್ ಬೆಲ್ಲ ಹೊಡಿತಾ ಇದ್ಯಾ? ಬೆಳೆಯ ಬೆಳೆಯ ಆಗುತ್ತೆ. ಏನ್ ಬೆಳೆಯ ಬಂತು ನಿನ್ ಹೆಣ? ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಚಾಮುಂಡಿ ಬೆಟ್ಟದ ಮಹಿಷಾಸುರ ನಕ್ಕಾಗ ಅದ್ರ ಪಕ್ಕದಲ್ಲಿರೋ ಕಲ್ಲಿನ ಬಸವ ಗುಟ್ರ ಹಾಕ್ದಾಗ ಬೆಳೆ ಆಗುತ್ತೆ ಅಂತ. ನಾನ್ ಜೊತೆಗೆ ಹೇಳ್ತಿದ್ದೆ ನಮ್ ಪೈಲ್ವಾನ್ ಶಿವನಂಜಯ ಗೌಡರಿಗೆ ಕಾಗದ ಬಂದಾಗ ಅಂತ. ತಗೊಳ್ಳಿ, ನಿಮ್ ಕಾಗದ ಬಂದಿದೆ. ನನಗೆ ಯಾರು ಕಾಗದ ಬರೀತಾರೋ? ಅಪ್ಪಿಲ್ಲ ಅಮ್ಮಿಲ್ಲ, ಅಣ್ಣಿಲ್ಲ ತಮ್ಮಿಲ್ಲ, ಅಕ್ಕಿಲ್ಲ ತಂಗಿ ಇಲ್ಲ, ಯಾರು ಬರೀತಾರೋ ನನಗೆ ಯಾರು ಗೊತ್ತು? ಯಾರ ಕಾಗದ ಬಂದವ್ರೆ? ಯಾರಾದ್ರೂ ಬರಲಿ, ಹೊರಡ ನೀನು. ಶಿವು, ಶಿವು, ಯಾರು ಬಂದಿದ್ದಾರೆ ನೋಡು. ಕುರುಕಳೆ ಶಿವ, ಕುರುಕಳೆ ಶಿವು,
ಅಳಬೇಡ ಶಿವು, ಅಳಬೇಡ. ನಿನಗೇನು ಆಗಿಲ್ಲ, ನಾನು ಬಂದಿದ್ದೀನಿ. ನಡಿ, ಬೇಕಾದ ಬರಲಿ, ನಾನು ನೋಡ್ಕೊಳ್ತೀನಿ. ನೀನು ಮಾತ್ರ ಧೈರ್ಯವಾಗಿರು ಶಿವು, ಧೈರ್ಯವಾಗಿರು. ಬಾಬಾ, ನಮ್ಮೂರು ಬಸ್ ರೆಡಿ ಆಗಿದೆ. ಒಳ್ಳ, ನೀನು ತೀರ್ಥಹಳ್ಳಿಗೆ ಹೋಗು, ನಾನು ಮಿಕ್ಕಿದ್ದೆಲ್ಲ ಏರ್ಪಾಟ್ ಮಾಡಿ ನಿನ್ನ ಕಾಗದ ಬರಿತೀನಿ. ಅಂದಂಗೆ ಗೌರಿ ಬಗ್ಗೆ ಭಾರಿ ನಿಗಾ ಇರ್ಲಿ, ಜೋಪಾನ. ಅವಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ಅಂದಾಗೆ ನಿಮ್ಮೂರು ಬಸ್ ಎಷ್ಟೊತ್ತಿಗೆ? ನನ್ನ ಬಸ್ ಬರಕ್ಕೆ ಇನ್ನೂ ಅರ್ಧ ಗಂಟೆ ಆಯ್ತದೆ, ನಾನು ಹೋಯ್ತೀನಿ, ನೀನ್ ಹೋಗು. ಕೊಲಿ ಚಿರತೆ ಬಂದ್ಬಿಟ್ಟಿದೆ, ಹನ್ಸರು ತಿನ್ನೋ ಚಿರತೆ. ಅಕ್ಕ ಬುದ್ಧಿ ಕತ್ತಾದ್ಮೇಲೆ ಯಾರು ಒಬ್ಬೊಬ್ರು ಓಡಾಡಕ್ಕಿಲ್ಲ. ಅಯ್ಯೋ, ಅದೇನ್ ಹೇಳಿ ಬುದ್ಧಿ, ಯಾವ ಹೊತ್ನಲ್ಲಿ ಬರ್ತದೆ, ಯಾವ ಗಳಿಗೆಗೆ ಬರ್ತದೆ ಗೊತ್ತಾಗಕ್ಕಿಲ್ಲ. ಇವತ್ ಸಂಜೆ ದನ ಕಾಯೋ ಕಾಳನ್ನ ತಿಂದು ಮುಗಿಸ್ಬಿಡ್ತಂತೆ. ಈಗಲೇ ಊರ್ನವರೆಲ್ಲ ಪಂಚಾಯತಿ ಕಟ್ಟೆಗೆ ಬರ್ಬೇಕು ಅಂತ ಡಂಗೂರ ಸರ. ಆಯ್ತು ಬುದ್ಧಿ. ಏ, ಎಲ್ರು ಪಂಚಾಯತಿ ಕಟ್ಟೆ ಬರೋ. ಕೇಳಿ ಎಲ್ರು, ಕೇಳಿ ತುರ್ತಾಗಿ ಈಗಲೇ ಎಲ್ರು ಪಂಚಾಯತಿ ಕಟ್ಟೆಗೆ ಸೇರ್ಬೇಕಂತೆ. ಕೇಳ್ರಪ್ಪ, ಕೇಳಿ ಕೇಳ್ರಪ್ಪ, ಕೇಳಿ. ಏನಾದ್ರು ತಂಪೆ ಶಬ್ದ ಎಲ್ಲೋ ಜಾಸ್ತಿ ಕುಡಿದ್ಬಿಟ್ಟವನ ಅದಕ್ಕೆ ಬಡಿತ ಕುಂತಾನೆ ಬುದ್ಧಿ. ಬುದ್ಧ, ಬುದ್ಧ, ಏನಿಲ್ಲ, ಊರೆಲ್ಲರೂ ಪಂಚಾಯತಿ ಕಟ್ಟೆ ಸೇರ್ಯಾರ, ನೀವು ಬರ್ಬೇಕಂತ. ಇಷ್ಟೊತ್ತಿನಾಗೆ ಪಂಚಾಯತಿನ ನಡೀರೋ? ಊರ್ ದನ ಕಾದು ದೊಡ್ಡ ಬೋರೇಗೌಡ ಅನ್ನಿಸ್ಕಂಡ ಅಂದಂಗೆ ನನ್ನ ಜೀವಮಾನವೆಲ್ಲ ಈ ಗ್ರಾಮ ಸೇವೆಯಾಗೆ ಮುಗಿದೋಯ್ತದೋ ಏನು. ಮನುಷ್ಯ ದೊಡ್ಡ ವಂಶದಾಗ ಹುಟ್ಟೋದು ಒಂಥರ ತಪ್ಪು ಅಂತ ಕಾಣಿಸ್ತದೆ. ವಿಶ್ರಾಂತಿ ಇರಕ್ಕಿಲ್ಲ, ನೆಮ್ಮದಿ ಇರಕ್ಕಿಲ್ಲ. ಏನ್ ವಿಷಯ? ದೂರ್ ಕೊಟ್ಟಿರೋರು ಯಾರು, ದೂರ್ ಒತ್ತಿರೋರು ಯಾರು? ನೀವು ಸ್ವಲ್ಪ ಕೆಳಗಿಳಿದ್ ಬಂದ್ರೆ ವಿಷಯ ತಿಳಿಯುತ್ತೆ. ಯಾವಲ್ಲ ಅವನು ನನ್ನ ಕೆಳಗಿಳಿ ಅನ್ನೋನು? ನಾನು ದೂರ್ ಬಂದಿರೋದೇ ನಿಮ್ ಮೇಲೆ ಶಿವನಂಜೇಗೌಡ್ರೆ. ಅದಕ್ಕೆ ನಮ್ಮಪ್ಪ ಕೆಳಗಿಳಿ ಬರ್ಬೇಕಾ? ಕೊಳೆಯಾದ್ರೂ ಪೇಟ ತಲೆ ಮೇಲೆ ಇರುತ್ತೆ ಹೊರತು ಕಾಲ್ ಕೆಳಗಿರಲ್ಲ ಗೌಡ್ರೆ. ಬಮಣ, ಕೊಳೆಯಾದ ಪೇಟ ತಲೆ ಮೇಲೆ ಇರಲ್ಲ, ಕಾಲ್ ಕೆಳಗೂ ಇರಲ್ಲ, ಕತ್ತೆ ಬೆನ್ ಮೇಲೆ ಇರ್ತದೆ. ಮೊದಲು ನಿಮ್ಮಪ್ಪನ ಕೆಳಗಿಳಿಯ ಕೇಳು. ಕುರ್ಚಿ ತಗೊಂಬಾರ ಗೌಡ್ರೆ. ನೀವು ಊರಿಗೆ ಹಿರಿಯರು, ಮತ್ತೆ ಈ ಕಟ್ಟ ಮೇಲೆ ಕೂತ್ಕೋಬೇಕಾದವರು.
ನೀವೇ ಇಲ್ಲಿನ ಪದ್ಧತಿಗೆ ಅಗೌರವ ತೋರಿಸ್ರೆ ಮತ್ತೆ ಬೇರೆ ಯಾರು ಗೌರವ ಕೊಡ್ತಾರೆ? ತೀರ್ಮಾನ ಆಗೋವರೆಗೂ ನೀವು ತಾಳ್ಮೆಯಿಂದ ನಿಂತಿರೋದೇ ಘನತೆ. ನಿಂತಿರ್ತೇನೆ, ನೀವು ಅದೇನು ಕೇಳಬೇಕು ಅಂತಿದ್ರೆ ಬ್ಯಾಗನ್ ಕೇಳಿ. ಅವತ್ತು ನನ್ನ ಮೊಮ್ಮಗ ಶಿವು ಹುಡುಗರನ್ನೆಲ್ಲ ಕಟ್ಕೊಂಡ್ ಬಂದು ನಿನ್ ಮಗನ್ ಕೇಳ್ದ ಅಂತ ದನ ಬಡ್ದಾಗ ಬಡ್ಸಿದ್ಯಲ್ಲ, ಅವತ್ ನಾನ್ ನಿನ್ ನ್ಯಾಯ ಕೇಳಿದ್ದ? ಇಲ್ಲ. ಯಾಕೆ? ನಮ್ ಹುಡುಗನಿಗೆ 4 ದಿವಸ ಅನ್ನ ಹಾಕದ್ ಬೆಣಿ ಅಂತ. ಅಷ್ಟಕ್ಕೆ ನೀನ್ ಏನ್ ಬೇಕಾದ್ರೂ ಅನ್ಯಾಯ ಮಾಡ್ಬೋದು ಅಂತ ತಿಳ್ಕೊಂಡ್ಬಿಟ್ಯಾ? ಎಲ್ಲ ಮುದುಕಿ ನಾನ್ ನಿನ್ಗ ಅನ್ಯಾಯ ಮಾಡದ? ಅವತ್ತು ದೇವಸ್ಥಾನದಲ್ಲಿ ಚಪ್ಪರ್ ಚಂದಪ್ಪನ್ ಕಲ್ಗೊಂಡೆತ್ತವಾಗ 10 ಹಳ್ಳಿ ಜನಗಳ ಮುಂದೆ ಶಿವ ನಿಮ್ಮನ್ ಏನ್ ಕೇಳ್ದ? ನೀವೇನ್ ಹೇಳಿದ್ರಿ? ಅದೆಲ್ಲ ಯಾವ ಜ್ಞಾಪಕ ಇಟ್ಕೊಂಡಿರ್ತಾನೆ? ನಾನ್ ಜ್ಞಾಪಿಸ್ತೇನೆ. ಆ ಕಲ್ಗೊಂಡೆತ್ತಿದ್ರೆ ನಾ ಕೇಳಿದ್ದ ಕೊಡ್ತೀರಾ ಅಂದ್ರೆ ನೀವು ಏನ್ ಬೇಕೋ ಕೇಳೋಂದ್ರಿ. ನಾನು ನಿಮ್ ಮಗಳ ಗೌರಿ ನನ್ ಕೊಟ್ಟು ಮದುವೆ ಮಾಡ್ತೀರಾ ಅಂದೆ, ನೀವು ಆಗ್ಲಿ ಆಯ್ತು ಅಂದ್ರಿ. ಅಂದ್ರೆ ಅದಕ್ಕೇನೀಗ ಕೊಟ್ಟ ಮಾತನ್ನ ತಿಪ್ಪೆಗೆಸ್ತು? ಈಗ ನಿನ್ ಮಗಳ ಬೇರೆ ಗಂಡು ನೋಡ್ತಿದ್ದೀಯಲ್ಲ, ಅದ್ ಸರಿನಾ? ಯಾವ ಮುಟ್ಟಾಳ ಹೇಳ್ದ ನನ್ ಮಗಳ ಗಂಡು ನೋಡ್ತಿದ್ದೀನಿ ಅಂತ? ಹಾಗಾದ್ರೆ ಕಲ್ಕತ್ತಾಗ ಯಾಕೆ ಹೋಗಿದ್ರಿ? ಸುಮ್ಮನೆ ಕಸ ಕೆದಕಿ ಕಣ್ಣಿಗೆ ಧೂಳಾರಿಸ್ಕೋಬೇಡಿ, ನ್ಯಾಯ ಮಾತಾಡಿ. ಹ್ಮ್, ನ್ಯಾಯ ಮಾತಾಡ್ಬೇಕಾ? ಶಿವನಂಜಗೌಡ, ನಿನ್ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ, ಹೆಣ್ಣೆತ್ತೋರ ಆಸೆ ಏನು ಅಂತ ನಿನ್ಗೆ ಅರ್ಥ ಮಾಡ್ಕೊಳಕ್ ಆಯ್ಕಿಲ್ಲ. ಗಿಣಿ ಅಂದ್ರೆ ಸಾಕಿದ ನನ್ನ ಮಗಿನ ಕಾಗೆ ಜೊತೆ ಸಂಸಾರ ಮಾಡಕ್ ಬಿಡ್ಲ? ಏ, ನಮ್ ಶಿವು ಕಾಗೆಲ್ವೋ ಮುದುಗುವೆ ದೇವರ್ಸಿ ನನ್ ಮಗನೇ, ನಮ್ಮ ಅಪ್ಪನ ಮುದುಗುವೆ ಅಂತ ಹೇಳಿ ಅವ್ಳಾಕ್ ನಮ್ ಶಿವನ ಕಾಗೆ ಅಂತಾನೆ? ಮರ್ಯಾದೆ ಮರ್ಯಾದೆ, ಇದು ಪಂಚಾಯತಿ ಮರ್ಯಾದೆನ ಅವ್ನಿಗೆ ಹೇಳಿ ಗುರುಗಳೇ. ಅವ್ರ ಮಗಳು ಹರಗಿಣಿ ಆಗಿದ್ರೆ ನಮ್ಮ ಶಿವ ಗಂಡಗಿಣಿ. ಗಿಣಿನ ಪಾರ್ವಳನು. ಈ ವಿಷಯನ ಮಾತ್ ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಗೌಡ್ರೆ. ಅಕಸ್ಮಾತ್ ಶಿವ ಕಲ್ಗುಂಡ್ ಎತ್ತಿದ್ದೆ ನೀವ್ ಅವ್ನು ಸುಮ್ನೆ ಬಿಡ್ತಿದ್ರ? ಯಾರು ಸುಮ್ನೆ ಬಿಡ್ತಿದ್ವು? ಸಾಯೋವರೆಗೂ ನಮ್ಮ ಮನೇಲಿ ಜೀತದೊಳ ದುಡ್ಕೊಂತಿದ್ವು. ಕೇಳಿದ್ರ ಕೇಳಿದ್ರ? ಊರ್ಗೆ ಒಂದ್ ನ್ಯಾಯ ಆದ್ರೆ ಇವ್ರಿಗೆ ಒಂದ್ ನ್ಯಾಯನ? ಅವತ್ತು ನಾನು ತಪ್ಪು ಮಾಡಿದೆ ಅಂತ ಇವ್ರು ನನ್ನ ನೆಲದಲ್ಲಿ ಉಳಿಸಿದ್ರಲ್ಲ, ಈಗ ಇವ್ರಿಗೆ ನೀವೇನ್ ಮಾಡ್ತೀರಾ? ಊರ್ ಜನರ ಮುಂದೆ ಭಾಷೆ ಕೊಟ್ಟು ಅಷ್ಟು ಜನಕ್ಕೂ ಕೈ ಕೊಟ್ಟು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಾರಲ್ಲ, ಈಗ ಇವ್ರಿಗೆ ನೀವೇನ್ ಹೇಳ್ತೀರಾ? ಏನ್ ಹೇಳ್ತೀರಾ ಹೇಳಿ ಗೌಡ್ರೆ, ಹೇಳಿ ಗೌಡ್ರೆ, ಇದಕ್ಕೇನ್ ಹೇಳ್ತೀರಾ? ನಾನ್ ಹೇಳ್ತೀನ್ರಿ, ಸತ್ರು ನನ್ನ ತಂಗಿನ ಈ ಭಿಕಾರಿ ಕೊಡಲ್ಲ. ಏನ್ ಮಾಡ್ತೀರಾ? ಹಳ್ಳಿ ಹಿರಿಯರು ಮುಂದೆ ನಿಂತ್ಕೊಂಡು ದೇವಸ್ಥಾನದಲ್ಲಿ ಶಿವನಿಗೂ ಗೌರಿಗೂ ಮದುವೆ ಮಾಡಬೇಕಾಗುತ್ತೆ. ನೀವು ಗೌರಿ ಮದುವೆ ಮಾಡ್ತೀರಾ? ನೋಡ್ರೆ ಪಾರ್ವತಿ, ಇವರು ಗೌರಿ ಮದುವೆ ಮಾಡ್ತಾರಂತೆ. ಗೌರಿ ಇನ್ನು ಈ ಕೊಂಪೆಲೆ ಅವಳೆ ಅಂತ ತಿಳ್ಕೊಂಡವ್ರೆ. ಗೌರಿ ಯಾವಾಗ ಬಂದೆ? ಹೆಂಗ ಬಂದೆ? ನಾನು ಕರ್ಕೊಂಡ್ ಬಂದೆ. ಇದು ನಮ್ಮಳ್ಳಿ ಘನತೆ ಪ್ರಶ್ನೆ, ನಿಮ್ಮ ಮರ್ಯಾದೆ ಪ್ರಶ್ನೆ. ನೀವು ಕೊಟ್ಟ ಮಾತಿಗೆ ಇಡೀ ಹಳ್ಳಿನೇ ಸಾಕ್ಷಿ ಇದೆ. ಯೋಚನೆ ಮಾಡಿ ಹೇಳಿ, ಆಡಿದ ಮಾತು ನಡೆಸ್ಕೊಡ್ತೀರೋ ಇಲ್ಲ ಊರಿನ ಜನನೆಲ್ಲ ಎದುರಾಕೊಳ್ತೀರೋ? ಈ ನಿರ್ಗತಿಗೆ ಏನೈತೆ ಅಂತ ನನ್ನ ಮಗಳು ಕೊಡ್ಲಿ. ಈ ಜ್ಞಾನ ನಿಮ್ಗೆ ಶಿವ ಚೆನ್ನಪ್ಪನ ಕಲ್ಗುಂಡತ್ವವಾಗಿರ್ಬೇಕಾಗಿತ್ತು. ಕಲ್ಗೊಂಡು 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 ಯಾವ ಮಹ ಕಲ್ಗೊಂಡು? ಅವನೇನು ಶಿವನ ಆತ್ಮಲಿಂಗ ಎತ್ಬಿಟ್ಟ? ಗೌಡ್ರೆ, ಶಿವ ಬಡವ ನಿರ್ಗತಿಕ ಅನಾಥ. ಅವನು ನಿಮ್ಮ ಮಗ ಎತ್ತಕ್ಕಾಗದೆ ಒದ್ದಾಡ್ತಿದ್ದ ಕಲ್ಗೊಂಡು ನೆತ್ತಿದ್ರು ನಿಮ್ಗೆ ತೃಪ್ತಿ ಆಗ್ಲಿಲ್ಲ. ನೀವು ಕೊಟ್ಟ ಮಾತಿಗೆ ನೀವೇ ತಪ್ಪಿದ್ರು ಅವನ ಮೇಲೆ ಮೀಸೆ ತಿರುತ್ತಿದ್ದೀರ. ಪರವಾಗಿಲ್ಲ ಬಿಡಿ, ಈಗ ಶಿವನಿಗೂ ಗೌರಿಗೂ ಮದುವೆ ಆಗ್ಲೇಬೇಕು. ಇದಕ್ಕೇನ್ ಮಾಡ್ಬೇಕು ಹೇಳಿ. ಚಿರತೆ ಬೇಟೆ ಆಗ್ಲಿ. ಸರಿಯಾಗಿ ಹೇಳಿದೆ ಸೋಮ, ನಿಮ್ಮ ಶಿವ ನಿಜವಾಗ್ಲೂ ಗಂಡೆ ಆಗಿದ್ರೆ, ಒಳ್ಳೆ ಅಪ್ಪ ಅಮ್ಮನ ಹೊಟ್ಟೆಯಾಗಿ ಹುಟ್ಟಿದ ಮಗ ಆಗಿದ್ರೆ, ಒಬ್ಬನೇ ಕಾಡ್ಗೋಗಿ ಮನ್ಸನ್ನು ತಿನ್ನೋ ಚಿರತೆಯನ್ನ ಬೇಟೆ ಆಗ್ಲಿ. ನಾನೇ ಅವನು ಬೆಲೆ ತರ್ತೀನಿ. ಊರ್ನ ಕಾಪಾಡಿದ ಪುಣ್ಯಾತ್ಮ ಅಂತ ಅವನ ಪಾದ ತೊಳೆದು ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀನಿ. ಮತ್ತೆ ಕೊಟ್ಟ ಮಾತಿಗೆ ತಪ್ಪಲ್ಲ ತಾನೆ? ನಮ್ಮಪ್ಪ ನಿನ್ನ ಅತ್ಯಂತೆ ಬಾಯ್ಕೊಡ್ಬೇಕು ಅಂತ ಮಾಡಿದಾನೆ. ನೀನ್ ನನ್ ಮದುವೆ ಆಗ್ತಿದ್ರು ಪರವಾಗಿಲ್ಲ, ನೀ ಮಾತ್ರ ಚಿತ್ತ ಬೇಟೆಗೆ ಹೋಗ್ಬೇಡ. ನೀ ಮಾತ್ರ ಚಿತ್ತ ಬೇಟೆಗೆ ಹೋಗ್ಬೇಡ. ಮಾರೇ ಕಡೆ ಮಾರ್ಗಟ್ಟವಳೆ, ನನ್ನ ಎದುರಿಗೆ ಅವ್ನು ತರ್ಕಲ್ಲ ಧೈರ್ಯ ಮತ್ತೆ ನಿನ್ಗೆ? ಎದಕ್ಕ ಬೇಡ ಗೌರಿ, ಒಂದ್ ಚಿರತೆಯನ್ನು
ನಿನಗೋಸ್ಕರ ನೂರು ಜೊತೆ ಬೇಟೆ ಆಡ್ತೀನಿ. ದುಡುಕ್ಬೇಡ ಕಂದ, ದುಡುಕ್ಬೇಡ. ಈ ಪಾಪಿ ನಿನ್ನ ಸಾವಿಂದ ಅವಡೆಗೆ ನುಗ್ತಿದ್ದಾನೆ. ಹುಟ್ಟು ಸಾವು ಯಾರ ಕೈಲೂ ಇಲ್ಲ ಅಂತ ನಿಂತೆ ಹೇಳಿದ್ದಿ. ಅದಕ್ಕೋಸ್ಕರ ಚಿರತೆ ಬಾಯಿ ತಲೆ ಕೊಡ್ತೀಯೇನೋ? ಹೆದರ್ಕೋಬೇಡ ಅಜ್ಜಿ, ನಾನು ಆ ಚಿರತನ ಖಂಡಿತ ಬೇಟೆ ಆಡ್ತೀನಿ. ಹಾಗಾದ್ರೂ ಈ ಹಳ್ಳಿ ಬಂದ ಕಷ್ಟ ತೊಡಗಲಿ. ಗೌಡ್ರೆ ಗೌಡ್ರೆ ಗೌಡ್ರೆ, ನಮ್ ಶಿವ ದೂರದವನೇನಲ್ಲ, ನಿಮ್ ಸಂಬಂಧನೇ. ಗೌರಿನ್ ಕೊಟ್ಟು ಮದ್ವೆ ಮಾಡದಿದ್ರು ಪರವಾಗಿಲ್ಲ, ನನ್ ಕಂದನ್ ಮಾತ್ರ ಚಿರತೆ ಬಾಯಿ ತಳ್ಬೇಡಿ. ನಾನೇನ್ ಕೋಲ ಬಸ್ ಅಂದ್ಕೊಂಡಿದ್ಯಾ ಶ್ರೀಮದ್ ಮಾರಿ? ನೀನ್ ಧೈರ್ಯ ಆಗಿರ ಅಜ್ಜಿ. ನೋಡ್ರೆ ನಿಮ್ ಸವಾರಿ ನಾ ಸಿದ್ಧ, ನಾನ್ ಬರೋದ ಮೋಸ ಮಾಡಕ್ ನೋಡಿದ್ರೆ ಚಿರತೆ ಬೇಟೆ ಜೊತೆಗೆ ಜಬ್ಬದ ಬೇಟೆ ಆಡ್ಬೇಕಾಗತ್ತೆ. ಪುಷ್ಪ ಗೌರಿ ಬಂದ್ಬಿಡಿ ಬರಗೆ ನೋಡಿದ್ರ ಗೌಡ್ರೆ, ನಮ್ ಹಳ್ಳಿ ನಮ್ ಜನ ಅಂತಿದ್ರಲ್ಲ, ಏನಾಯ್ತು ಈಗ? ಈ ಬೇವಸ್ಸಿ ನನ್ನ ಮಕ್ಕಳನ್ನ ನಂಬೋದು ಒಂದೇ, ಮಣ್ಣೆಂಟೆ ನೆಚ್ಚಿಕೊಂಡು ಹೊಳೆಗೆ ಹಾರೋದು ಒಂದೇ. ನಮ್ಮೂರೇನು ಇಡೀ ದೇಶನ ಎದುರಾಗಿ ಬಂದ್ರು ನಾನು ಎದುರಾಕಿಲ್ಲ. ಸರ್ಬಾ ಶಿವ ಕಾಡು ಹೋಯ್ತಾನೆ. ಹೌದು, ಏನೇ ಆದ್ರೂ ಅವನು ಹಿಂತಿರುಗಿ ಬರ್ಕೊಡ್ದು. ಚಿರತೆ ಅವನ್ ನೆಲ್ಬಿಡುತ್ತೆ, ಅವನ ಹೊರತು ತಿಂದ್ಬಿಡು. ಚಿರತೆ ಅವನ್ನ ಬಿಡ್ತದ ಇಲ್ವಾ? ನಾವು ಮಾತ್ರ ಅವನ್ನ ಬಿಡ್ಕೊಡ್ದು. ಅವನು ನಾಕಾಲ್ ಚಿರತೆಯನ್ನ ಬೇಟೆ ಆಡೋದಕ್ಕೆ ಮುಂಚೆ ನಮ್ಮ ಚಿರತೆಗಳು ಅವನ್ನ ಬೇಟೆ ಆಡಿ ಮುಗಿದು ಬಿಡಬೇಕು. ಬರ್ತಿದ್ದೀರಾ ಚಿರತೆ ಬೇಟೆಗೆ? ಬೇಟೆ ಆಡೋದು ನನ್ನ ಕೆಲಸ. ನಾವು ನಿನ್ ಸ್ನೇಹಿತರು, ನಿನ್ ಕಷ್ಟನೇ ನಮ್ ಕಷ್ಟ. ನಿನ್ನೆ ಗೌಡ್ರು ಏನ್ ಹೇಳಿದ್ರು? ನಾವು ಒಬ್ನೇ ಕಾಡ್ಗೋಗಿ ಬೇಟೆ ಆಡಬೇಕು ಅಂತ. ಈ ಕೆಲಸ ನಾನು ಒಬ್ನೇ ಸಾಧಿಸ್ಬೇಕು, ನೀವ್ ಯಾರು ಬರಬೇಡಿ. ಅದು ಮನುಷ್ಯರು ತಿನ್ನೋ ಚಿರತೆ ಶಿವು, ದುಷ್ಟ ಪ್ರಾಣಿ. ಎಂತ ದುಷ್ಟ ಪ್ರಾಣಿ ಆದ್ರು ಮನುಷ್ಯನಿಗಿಂತ ಕೆಟ್ಟ ಪ್ರಾಣಿ ಏನೂ ಆಗಿರಲ್ಲ. ನೀವು ನಡೀರಿ. ನಾನು ಒಬ್ನಾದ್ರೂ ಬರ್ಲಾ ಶಿವು. ಬೇಡ ಬದಲ್ತೀನಿ, ನೀ ನಿನ್ ಪ್ರೀತಿನೇ ಸಾಕು, ಅದೇ ನನ್ನ ಧೈರ್ಯ. Thank you.
ನಾ ಹೇಳಿದ ಕೆಲಸ ಏನಾಯ್ತು? ಎಲ್ಲ ಅಚ್ಚುಕಟ್ಟ ಮಾಡಿದ್ದೀನಿ ಗೌಡ್ರೆ. ಅಕಸ್ಮಾತ್ ಕಾಡಿನ ಚಿರತೆ ಅವನ್ ಬಿಟ್ರು ನಮ್ ಚಿರತೆಗಳು ಅವನ ಕಂಠ ಬಿಡೋದಿಲ್ಲ. ಇಷ್ಟೊತ್ತಿಗೆ ಅವನ್ನ ಬಗ್ದಾಕಿರ್ತಾರೆ. ಅಪ್ಪ, ನಿಮ್ಮ ಮನೆ ಜನ ಅಲ್ಲ, ನನ್ ಶಿವನ್ನ ಕಾಡು ಕಳಿಸಿ ಅವನ್ನ ಕೊಲ್ಲೋದಕ್ಕೆ ಏರ್ಪಾಡು ಮಾಡಿದ್ಯಾ? ನಾನು ಇವಾಗ್ಲೇ ಹೋಗಿ ಎಲ್ರಿಗೂ ನೀವ್ ಮಾಡ್ತಾರೆ ಅನ್ಯಾಯ ಅಂತ ಹೇಳ್ತೀನಿ. ಕೊಲಕ ಮೃತ್ಯು ಕೊಡ್ಲಿ ಕಾವು ಅಂತ ನನ್ನ ಮಗಳಾಗಿ ನನಗೆ ತಾಕೋಕ ಬಿಟ್ಟ್ಯಾ? ಇನ್ನು ಮುಗಿಸ್ಬೇಕು ಮಾಡ್ಸ. ಏನ್ ಗೌಡ್ರೆ, ಆಗ್ಲೇ ಚಪ್ರ ಹಾಕಿಸ್ತಾ ಇದ್ದೀರಾ? ಚಿರತೆ ಬೇಟೆ ಆಡಕ್ ಹೋಗಿಲ್ವಾ? ನಮ್ಮೂರ್ ಗಂಡು, ನಾಳೆ ಅವನು ಚಿರತೆಯನ್ನು ಕೊಂದು ಬಂದ್ರೆ ಮದುವೆ ಮಾಡ್ಬೇಡ, ನನ್ನ ಮಗಳು ಕೊಟ್ಟು.
ಹಂಗಾದ್ರೆ ಶಿವ ಚಿರ್ತನ ಸಾಯಿಸ್ತಾನೆ ಅಂತೀರಾ? ಸಾಯಿಸಿದ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೋತಾನೆ. ಅವನೇ ಸತ್ರೆ ಬದುಕಿರೋರು ಯಾರಾದ್ರೂ ನನ್ನ ಮಗಳನ್ನ ಮದುವೆ ಮಾಡ್ಕೋತಾರೆ. ಇಷ್ಟೊತ್ತಾಯ್ತು ಬರ್ನಿಲ್ವಲ್ಲ? ಬರ್ಬೇಕಾಗಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಸೋಮಣ್ಣ ಅವ್ರು ಪೋಸ್ಟ್ ಆಫೀಸ್ ಫೋನ್ ಮಾಡಿದ್ರು, ತೀರ್ಥಹಳ್ಳಿ ಸೌಕರ್ಯ ಜೊತೆ ಹೊರಟಿದಾರಂತೆ. ನೀನ್ ನಡಿ ಸರ್ಬಾ, ಹೋಗೋಗೆಲ್ಲ ಏರ್ಪಾಟ್ ಆಗತ್ತೆ ನೋಡೋದು. ನಡಿ ಶಿವು ಈ ಚಿರ್ತೆನ ಬೇಟೆ ಆಡ್ದ, ನಾವು ಈ ಮೃಗನ ಬೇಟೆ ಆಡೋದು. ಗೌರಿ 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 ಇಲ್ಲಿ ನೋಡು ಗೌರಿ, ನಿನ್ ಚೂ ಬಂದಿದೆ ನೋಡು ಗೌರಿ. ಗೌರಿ ಗೌರಿ ನೋಡು ಗೌರಿ, ನಿನ್ ಚೂ ಬಂದಿದ್ದಾನೆ ಗೌರಿ. ಗೌರಿ ನಿನ್ ಚೂ ಬಂದಿದೆ ಗೌರಿ, ನೋಡು ಗೌರಿ. ಗೌರಿ 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 ಪಡಬೇಡಿ, ಕೋಪದಿಂದ ಅನಾಹುತ ಮಾಡಬೇಡಿ. ಶಿವು ಈ ರಾಕ್ಷಸರ ಸುಮ್ಮನೆ ಬಿಡಬಾರ್ದು. ಈ ಅನಾಹುತ ಮಾಡ್ತಿದ್ದೆ ಇರ್ಬಹುದು, ನಾಯಿ ನಮ್ಮನ್ನ ಕಚ್ಚುತ್ತೆ ಅಂತ ನಾವು ಅದನ್ನು ಕಚ್ಚಿದ್ರೆ ನಮ್ಗೋದಕ್ಕೆ ಏನ್ ವ್ಯತ್ಯಾಸ? ನನ್ನ ಸಮಾಧಿ ಮೇಲೆ ಅವ್ರ ಮಗಳು ಮದುವೆ ಮಾಡ್ಬೇಕನ್ನೋ ಆಸೆ ಅವ್ರಿಗಿತ್ತು, ಅವ್ರ ಸಮಾಧಿ ಮೇಲೆ ನನ್ನ ಮದುವೆ ಮಾಡ್ಕೋಬೇಕನ್ನೋ ಆಸೆ ನನಗಿಲ್ಲ. ನನಗೆ ಬೇಕಾಯ್ತು ನನ್ನ ಗೌರಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಬಿಡ್ಬಿಡಿ ಅವ್ರನ್ನ.
ದಯವಿಟ್ಟು ಬಿಟ್ಬಿಡಿ ಅವ್ರನ್ನ. ಕಾಡ್ನಾಗಿದ್ದ ದುಷ್ಟ ಮೃಗನ್ ಮಾತ್ರ ಬೇಟೆ ಆಡ್ಲಿಲ್ಲಪ್ಪ. ಈ ದೇಹದಾಗೆ ದುಷ್ಟ ಮನಸ್ಸಿತ್ತು ನೋಡು, ಅದನ್ನು ಬೇಟೆ ಆಡ್ಬಿಟ್ಟೆ ನೀನು. ಶಿವು, ನಿನ್ನ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟೆ ಕಣಪ್ಪ. ನಿನ್ನ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟೆ.